ನಾನು ರೀಸೆಂಟ್ ಆಗಿ ಒಂದು ಫಾರ್ಮ್ ಹೌಸ್ ಬೈ ಮಾಡ್ಬೇಕಂತ ಜಮೀನು ನೋಡ್ತಾ ಇದ್ವಿ ಆ ಜಮೀನ್ ನೋಡ್ಬೇಕಾದ್ರೆ ನಾವು ಎರಡು ಜಮೀನು ನೋಡಿದ್ವಿ ಒಂದು ಜಮೀನ್ ಬಂದ್ಬಿಟ್ಟು ಇಂದ ಸುಮಾರು ಮೂರರಿಂದ ನಾಲ್ಕು ಕಿಲೋಮೀಟರ್ ದೂರ ಇದೆ ಇನ್ನೊಂದು ಜಮೀನ್ ಬಂದ್ಬಿಟ್ಟು ಇಂದ ಸುಮಾರು ಐನೂರು ಮೀಟರ್ ದೂರ ಇದೆ ಹೈವೇ ಇಂದ ನಾಲ್ಕು ಕಿಲೋಮೀಟರ್ ಇರೋ ಜಮೀನ್ ಪ್ರೈಸ್ ಬಂದ್ಬಿಟ್ಟು ಹತ್ತು ಲಕ್ಷ ಇದು ಸುಮ್ಮನೆ ಎಕ್ಸಾಂಪಲ್ ಆಗ ಹೇಳ್ತಿದಿರಿ ಇದು ರಿಯಲ್ ಪ್ರೈಸ್ ಅಲ್ಲ ಹೈವೇಗೆ ಹತ್ರ ಇರೋ ಜಮೀನ್ ಪ್ರೈಸ್ ಬಂದ್ಬಿಟ್ಟು ಇಪ್ಪತ್ತು ಲಕ್ಷ ಆ್ಯಕ್ಚುಲಿ ಯಾಕಿದ್ರ ಪ್ರೈಸು ಆ ಜಮೀನಿಗಿನ್ನ ಜಾಸ್ತಿ ಇದೆ ನಾವೇನಾದರೂ ಆ ನಾಲ್ಕು ಕಿಲೋಮೀಟರ್ ದೂರದಲ್ಲಿರೋ ಜಮೀನಲ್ಲಿ ಟೊಮೊಟೊ ಅಥವಾ ಈರುಳ್ಳಿ ಬೆಳೀತಿದ್ದೀವಿ ಇಲ್ಲೂ ಐನೂರು ಮೀಟರ್ ಜಮೀನಲ್ಲಿ ಕೂಡ ಟೊಮೊಟೊ ಅಥವಾ ಈರುಳ್ಳಿ ಬೆಳೀತಿದ್ದೀವಿ ಈ ಎರಡಲ್ಲೂ ಬೆಳೆದಿರೋ ಬೆಳೆನ ತಗೊಂಡೋಗಿ ಮಾರ್ಕೆಟಲ್ಲಿ ಹಾಕಿದ್ರೆ ಎರಡಕ್ಕೂ ಸೇಮ್ ಪ್ರೈಸ್ ತಾನೆ ಹಾಗಿದ್ರೆ ಯಾಕೆ ಈ ಎರಡು ಜಮೀನುಗಳ ಮಧ್ಯೆ ಪ್ರೈಸ್ ಇಷ್ಟೊಂದು ಡಿಫ್ರೆನ್ಸ್ ಇದೆ ಹೈವೇ ಹತ್ತಿರ ಇರೋ ಜಮೀನು ಪ್ರೈಸು ತುಂಬ ಜಾಸ್ತಿ ಇದೆ ಹೈವೇ ದೂರ ಇರೋ ಜಮೀನು ಪ್ರೈಸು ತುಂಬ ಕಮ್ಮಿ ಇದೆ ಯಾಕೆ ಅಲ್ಲಿ ನೀವು ಅಡಿಕೆ ಹಾಕೋದ್ರೂ ಕೂಡ ತೆಂಗು ಹಾಕೋದ್ರೂ ಕೂಡ ಅದರಿಂದ ಏನೇ ಬೆಳೆದ್ರೂ ಕೂಡ ಅಲ್ಲಿ ಒಂದು ಎಕರೆಗೆ ಏನು ಬೆಳಿಬಹುದು ಸೇಮ್ ಅದೇ ಬೆಳೆನೇ ಇಲ್ಲೂ ಬೆಳೆಯೋದು ಆದರೆ ಯಾಕೆ ಇಷ್ಟೊಂದು ಜಾಸ್ತಿ ಪ್ರೈಸ್ ಇದೆ ನಿಮಗೇನು ಅನಿಸ್ತಾ ಇದೆ ಯಾಕೆ ಇರ್ಬೋದು ಹೇಳಿ ನಿಮಗೂ ಗೊತ್ತಿದೆ ಸಿಂಪಲ್ ರೀಸನ್ ಏನಂದರೆ ಇದು ಹೈವೇಗೆ ಹತ್ರ ಇದೆ ಅಂತ ಸುಮ್ಮನೆ ಹೈವೇಗೆ ಹತ್ರ ಇದೆ ಅಂದರೆ ಏನು ಪ್ರಯೋಜನ ಹೈವೇಗೆ ಹತ್ತಿರ ಇದೆ ಅಂದ ತಕ್ಷಣ ಒಂದು ಎಕರೆನಲ್ಲಿ ನಾನು ಭಾಳ ಬೆಳೆಯೋಕ್ಕಾಗುತ್ತಾ ಸುಮ್ಮನೆ ನಾನು ಐವೇಗೆ ಹತ್ರ ಇದ್ದೀನಿ ಅಂತ ಹೇಳ್ಬಿಟ್ಟು ಆ ಜಮೀನು ತಗೊಂಡೆ ಒಂದು ಎಕರೆನಲ್ಲಿ ನಾನು ಆ ಜಮೀನಿಗಿನ್ನ ಡಬಲ್ ಬೆಳೆದೆ ಹೆಂಗೆ ಬೆಳೆಯೋಕ್ಕಾಗತ್ತೆ ಬಿಕಾಸ್ ಎರಡರಲ್ಲೂ ನಾನು ಹೇಳ್ತಿದ್ದೀನಿ ಎರಡರಲ್ಲೂ ನೀರು ಸೇಮ್ ಇದೆ ಎರಡರಲ್ಲೂ ಬೋರ್ ಸೇಮ್ ಇದೆ ಏನು ವ್ಯತ್ಯಾಸ ಇಲ್ಲ ಓನ್ಲಿ ಹೈವೇ ಮಾತ್ರ ವ್ಯತ್ಯಾಸ ಇದೆ ಇವಾಗ ಹೇಳಿ ಈ ಜಮೀನಿಗೆ ಜಾಸ್ತಿ ಪ್ರೈಸ್ ಕೊಟ್ಟು ಬೈ ಮಾಡ್ತಿರೋದು ಯಾಕೆ ಅಂತ ಐವೇಗೆ ಹತ್ರ ಇದೆ ಅಂದ ತಕ್ಷಣ ನಾನು ಇಲ್ಲಿ ಜಾಸ್ತಿ ಬೆಳೆ ಬೆಳೆಯೋಕ್ಕಾಗಲ್ಲ ಅಲ್ಲೇನು ಬೆಳಿಬೋದು ಸೇಮ್ ಅದೇ ಬೆಳೆ ಬೆಳೆಯೋಕ್ಕಾಗುತ್ತೆ ಬಟ್ ನಾವಿಲ್ಲಿ ಯಾಕೆ ಜಾಸ್ತಿ ಪ್ರೈಸ್ ಕೊಡೋಕೆ ರೆಡಿ ಇದ್ದೀವಿ ಅಂದರೆ ಫ್ಯೂಚರ್ ಅರ್ನಿಂಗೋಸ್ಕರ ಅಂದರೆ ಆ ಜಮೀನಲ್ಲಿ ಇವತ್ತು ಒಂದು ಎಕರೆಗೆ ಏನು ದುಡಿಬೋದಲ್ಲ ಅದು ಫ್ಯೂಚರಲ್ಲಿ ಕೂಡ ಆಲ್ಮೋಸ್ಟ್ ಅಲ್ಲಿ ಅಷ್ಟೇ ಇರುತ್ತೆ ಆದರೆ ಈ ಜಮೀನಲ್ಲಿ ನಾವು ಇವತ್ತೇನು ಒಂದು ಎಕರೆಗೆ ದುಡಿತಿದೀವಲ್ಲ ಅದು ಫ್ಯೂಚರಲ್ಲಿ ಜಾಸ್ತಿ ಆಗುತ್ತೆ ಬಿಕಾಸ್ ನಾಳೆ ಒಂದು ಹೈವೇ ಬಂದ್ಬಿಟ್ಟು ಇನ್ನೂ ಹತ್ರ ಆಗಿ ಅಲ್ಲೇನಾದರೂ ಬೇರೆ ಬೇರೆ ಥರ ಇಂಡಸ್ಟ್ರಿ ಬಂದರೆ ಅಥವಾ ಏನಾದರೂ ಒಂದು ಫ್ಯಾಕ್ಟ್ರಿ ಮಾಡೋದಾದರೆ ಆ ಒಂದು ಎಕ್ರೆಯಲ್ಲಿ ಏನು ದುಡ್ಡು ದುಡಿಬೋದಿತ್ತಲ್ಲ ಅದು ಹತ್ತು ಪಟ್ಟು ಜಾಸ್ತಿ ಆಗುತ್ತೆ ಯಾಕಂದರೆ ಫ್ಯಾಕ್ಟ್ರಿ ಹಾಕಿದ್ರೆ ಫ್ಯಾಕ್ಟ್ರಿಯಿಂದ ಬೇರೆ ಪ್ರೊಡಕ್ಷನ್ ಮಾಡ್ಬೋದು ಜಾಸ್ತಿ ದುಡ್ಡು ದುಡಿಬೋದು ಅದೇ ಅಲ್ಲಿ ಹೈವೇಗೆ ದೂರ ಇರೋದ್ರಿಂದ ಅಲ್ಲಿ ಯಾರೂ ಕೂಡ ಹೊಸ ಪ್ಲಾಂಟ್ ಹಾಕೋಕ್ಕೆ ಹೊಸ ಫ್ಯಾಕ್ಟ್ರಿ ಮಾಡೋಕ್ಕೆ ಇಷ್ಟಪಡೋಲ್ಲ ಇವಾಗ ನಿಮ್ಗೆ ಏನು ಗೊತ್ತಾಯ್ತು ಇವತ್ತು ನಾವು ಇದನ್ನ ಜಾಸ್ತಿ ರೇಟ್ ಕೊಟ್ಟರು ತಾಂಡ್ರು ಕೂಡ ಇದರಿಂದ ನಮಗೆ ಫ್ಯೂಚರ್ ಜಾಸ್ತಿ ದುಡ್ಡು ಮಾಡ್ತೀವಿ ಅದಕ್ಕೆ ನಾನು ಇವತ್ತೇ ಜಾಸ್ತಿ ರೇಟ್ ಕೊಟ್ಟು ತಾತಾ ಇದ್ದೀನಿ ಅದೇ ಥರನೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪಿ ರೇಷ್ಯೋ ವರ್ಕ್ ಆಗೋದು ಪಿ ರೇಷಿಯೋ ಅಂದ್ರೆ ಪ್ರೈಸ್ ಟು ಅರ್ನಿಂಗ್ ರೇಷ್ಯೂ ಅಂತ ಈ ಕಂಪ್ನಿ ಒಂದು ವರ್ಷಕ್ಕೆ ಎಷ್ಟು ಲಾಭ ಮಾಡ್ತಾ ಇದೆ ಅದಕ್ಕೆ ನಾನು ಎಷ್ಟು ದುಡ್ಡು ಕೊಟ್ಟು ಬೈ ಮಾಡ್ತಾ ಇದ್ದೀನಿ ಅಂತ ಒಂದು ಕಂಪ್ನಿ ಏನಾದರೂ ವರ್ಷ ಒಂದು ಲಕ್ಷ ಲಾಭ ಮಾಡ್ತಾ ಇದ್ರೆ ಆ ಕಂಪ್ನಿದ್ರು ಪಿ ಹತ್ತಿದ್ರೆ ಈ ಕಂಪ್ನಿ ವ್ಯಾಲ್ಯುವೇಷನ್ ಎಷ್ಟಿರುತ್ತೆ ಹೇಳಿ ಹತ್ತು ಲಕ್ಷ ಇರುತ್ತೆ ಟ್ವೆಂಟಿ ಪಿ ಇದ್ರೆ ಇಪ್ಪತ್ತು ಲಕ್ಷ ಇರುತ್ತೆ ತರ್ಟಿ ಪಿ ಇದ್ರೆ ಮೂವತ್ತು ಲಕ್ಷ ಇರುತ್ತೆ ಇದನ್ನೇ ನಾವು ಪಿ ರೇಷ್ಯೂ ಅಂತ ಹೇಳ್ತೀವಿ ಪಿ ರೇಷ್ಯೂ ಬಗ್ಗೆ ನಾನು ಸಾಕಷ್ಟು ವಿಡಿಯೋ ಮಾಡಿದ್ದೀನಿ ಯಾಕಂದ್ರೆ ಪಿ ರೇಷ್ಯೂ ತಿಳ್ಕೊಳೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ತುಂಬಾ ಮುಖ್ಯ ಸೇಮ್ ನಾನು ಅವಾಗ್ಲೇ ಜಮೀನ್ ಎಕ್ಸಾಂಪಲ್ ಕೊಟ್ಟನಲ್ಲ ಅದೇ ರೀತಿಯೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪಿ ಡಿಸೈಡ್ ಆಗುತ್ತೆ ಹೆಂಗೆ ಅಂದ್ರೆ ಫ್ಯೂಚರ್ ಗೋಸ್ಕರ ನಾವು ಐ ಪಿಇ ರೆಡಿ ಇರ್ತೀವಿ ಇನ್ವೆಸ್ಟರ್ಸ್ ಐ ಪಿ ಕೊಡಕ್ಕೂ ರೆಡಿ ಇರ್ತಾರೆ ಯಾಕಂದ್ರೆ ಫ್ಯೂಚರ್ ಅಲ್ಲಿ ನಾನು ದುಡ್ಡು ಮಾಡ್ತೀನಿ ಅಂತ ಯಾವ ಕಂಪ್ನಿದು ಫ್ಯೂಚರ್ ಪ್ರೊಜೆಕ್ಷನ್ ಗ್ರೋತ್ ಚೆನ್ನಾಗಿರಲ್ಲ ಅಂತ ಕಂಪ್ನಿದು ಪಿ ಯಾವಾಗಲೂ ಕಮ್ಮಿ ಇರುತ್ತೆ ಯಾವ ಕಂಪ್ನಿದು ಫ್ಯೂಚರ್ ಗ್ರೋತ್ ಚೆನ್ನಾಗಿರುತ್ತೆ ಅಂತ ಕಂಪ್ನಿಗೆ ಪಿ ಜಾಸ್ತಿ ಇರುತ್ತೆ ಅಂತ ಕಂಪ್ನಿಗೆ ಪಿ ಜಾಸ್ತಿ ಕೊಟ್ಟರು ಕೂಡ ಲಾಸ್ ಆಗಲ್ಲ ಈ ವಿಡಿಯೋ ಕಂಟಿನ್ಯೂ ಮಾಡೋಕಿನ ಮುಂಚೆ ನಿಮ್ಗೆ ಏನಾದರೂ ಈ ವ್ಯಾಲ್ಯೂಯೇಷನ್ ಪಿ ಇದೆಲ್ಲ ಅರ್ಥ ಆಗ್ಲಿಲ್ರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲದವರು ನಾರ್ಮಲಿ ಅವ್ರು ತಗೊಂಡು ತಗೊಂಡೋಗ ಎಫ್ ಡಿ ಅಥವಾ ಆರ್ ಡಿ ಇಂತ ಕಡೆ ಹೋಗಿ ಕಟ್ತಾರೆ ಅವರು ಈ ಎನ್ ಒ ಕೂಡ ಕನ್ಸಿಡರ್ ಮಾಡಬಹುದು ಆದಿತ್ಯ ಬಿರ್ಲಾದವರು ಒಂದು ಹೊಸ ಎನ್ ಎಫ್ ಒ ಲಾಂಚ್ ಮಾಡಿದ್ದಾರೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಮೂಮೆಂಟಮ್ ಫಿಫ್ಟಿ ಫಂಡ್ ಅಂತ ಅಂದರೆ ಈ ಫಂಡ್ ಏನು ಮಾಡುತ್ತೆ ಇಂಡಿಯಾದಲ್ಲಿರೋ ಟಾಪ್ ಒನ್ ಫಿಫ್ಟಿ ಮಿಡ್ ಕ್ಯಾಪ್ ಕಂಪ್ನಿಗಳಲ್ಲಿ ಯಾವುದು ಚೆನ್ನಾಗಿ ಪರ್ಫಾಮ್ ಮಾಡ್ತಿದೆ ಅಂಥ ಐವತ್ತು ಕಂಪ್ನಿಗಳ್ನ ಸೆಲೆಕ್ಟ್ ಮಾಡಿಕೊಂಡು ಅಂಥ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ ಈ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಮೂಮೆಂಟಮ್ ಇಂಡೆಕ್ಸ್ ಫಂಡು ಲಾಸ್ಟ್ ಐದು ವರ್ಷದಲ್ಲಿ ಇಪ್ಪತ್ತಾರು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಲಾಸ್ಟ್ ಹತ್ತು ವರ್ಷದಲ್ಲಿ ಮೂವತ್ತೇಳು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಅಂದರೆ ನೀವೇನಾದರೂ ಒಂದು ಲಕ್ಷ ಇನ್ವೆಸ್ಟ್ ಮಾಡಿದರೆ ಅದು ಇವತ್ತು ಹತ್ತು ಲಕ್ಷ ಆಗಿದೆ ಈ ಆದಿತ್ಯ ಬಿಲ್ ಇ ಎಮ್ ಎಷ್ಟಿದೆ ಅಂದರೆ ಎ ಇ ಎಮ್ ಅಂದ್ರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಇವ್ ಟೋಟಲ್ ಮ್ಯಾನೇಜ್ ಮಾಡ್ತಿರೋ ದುಡ್ಡು ಎಷ್ಟು ತೊಂಬತ್ತು ಸಾವಿರದ ಎಂಟುನೂರ ಅರವತ್ತೆರಡು ಕೋಟಿ ಈ ಫಂಡ್ ಇದೇ ತಿಂಗಳು ಹದಿನೈದನೇ ತಾರೀಕು ಕ್ಲೋಸ್ ಆಗ್ತಾ ಇದೆ ಈ ಫಂಡ್ ಸ್ಟಾರ್ಟಿಂಗ್ ಎನ್ ಎ ವಿ ಬಂದುಬಿಟ್ಟು ಹತ್ತು ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ ನೀವು ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ ಅಂಡರ್ ಟಿ ಸಿ ಅಪ್ ಟು ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ಗೂ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಅಂಡರ್ ಟೆನ್ ಟೆನ್ ಡಿ ನೀವು ಇನ್ವೆಸ್ಟ್ ಮಾಡೋ ಅಮೌಂಟ್ಗೆ ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟಂಗಿಲ್ಲ ನಿಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಏನಾದರೂ ವರ್ಷಕ್ಕೆ ಎರಡು ಲಕ್ಷಕ್ಕಿಂತ ಒಳಗಿದ್ರೆ ನೀವು ಈ ಫಂಡಲ್ಲಿ ಕೇವಲ ಎರಡು ಸಾವಿರ ರೂಪಾಯಿ ಪರ್ ಮಂತಿಂದನೂ ಸ್ಟಾರ್ಟ್ ಮಾಡ್ಬೋದು ಈ ಫಂಡು ಇದೇ ತಿಂಗಳು ಹದಿನೈದನೇ ತಾರೀಕು ಕ್ಲೋಸ್ ಆಗ್ತಾ ಇದೆ ನೀವೇನಾದರೂ ಇನ್ವೆಸ್ಟ್ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷಲ್ಲಿ ಲಿಂಕ್ ಇದೆ ಹೋಗಿ ಚೆಕ್ ಮಾಡಿ ಇನ್ವೆಸ್ಟ್ ಮಾಡ್ಬೋದು ಇನ್ನೊಂದು ಎಕ್ಸಾಂಪಲ್ ಅಂದರೆ ನೀವು ಸುಮ್ಮನೆ ಎಕ್ಸಾಂಪಲ್ ತೊಗೊಳ್ಳಿ ಏಷ್ಯನ್ ಪೇಂಟು ವರ್ಷಕ್ಕೆ ಸಾವಿರ ಕೋಟಿ ಲಾಭ ಮಾಡ್ತಾ ಇದ್ದಾನೆ ಅದೇ ರೀತಿ ಟಾಟಾ ಸ್ಟೀಲ್ ಕೂಡ ವರ್ಷಕ್ಕೆ ಸಾವಿರ ಕೋಟಿ ಲಾಭ ಮಾಡ್ತಾ ಇದ್ದಾನೆ ಈಗ ಮಾರ್ಕೆಟ್ ಯಾಕೆ ಇವರಿಬ್ಬರಿಗೂ ಒಂದೇ ಥರ ಪೇ ಮಾಡೋಲ್ಲ ಮಾರ್ಕೆಟ್ ಯಾಕೆ ಇವರಿಬ್ರಿಗೂ ಒಂದೇ ಥರ ಡಿಸೈಡ್ ಮಾಡಲ್ಲ ಒಂದೇ ಥರ ಮಾರ್ಕೆಟ್ ಕ್ಯಾಪ್ನ ಪೇ ಮಾಡಲ್ಲ ಅಂದರೆ ಏಷ್ಯನ್ ಪೇಂಟ್ಸ್ದು ಏನಾದರೂ ಸಾವಿರ ಕೋಟಿ ಲಾಭ ಮಾಡ್ತಿದ್ರೆ ಮಾರ್ಕೆಟ್ ಅದಕ್ಕೆ ಫಿಫ್ಟಿ ಪಿ ಇ ಕೊಡುತ್ತೆ ಟಾಟಾ ಸ್ಟೀಲ್ಗೆ ಹತ್ತು ಪಿ ಕೊಡುತ್ತೆ ಅವಾಗ ಟಾಟಾ ಸ್ಟೀಲ್ದು ಮಾರ್ಕೆಟ್ ಕ್ಯಾಪ್ ಆಗುತ್ತೆ ಹತ್ತು ಸಾವಿರ ಕೋಟಿ ಟಾಟಾ ಸ್ಟೀಲ್ದು ವ್ಯಾಲ್ಯುವೇಷನ್ನು ಕಂಪ್ನಿದು ಏನಾದರೂ ಕಂಪ್ನಿ ಟೋಟಲ್ ಇಷ್ಟಕ್ಕೆ ಬೆಲೆ ಬಾಳುತ್ತೆ ಅಂದರೆ ಹತ್ತು ಸಾವಿರ ಕೋಟಿಗೆ ಬೆಲೆ ಬಾಳುತ್ತೆ ಅದೇ ಏಷ್ಯನ್ ಪೇಂಟ್ಸ್ ಬಂದುಬಿಟ್ಟು ಐವತ್ತು ಸಾವಿರ ಕೋಟಿಗೆ ಬೆಲೆ ಬಾಳುತ್ತೆ ಬಟ್ ಇಬ್ಬರು ಮಾಡ್ತಿರೋ ಲಾಭ ಸೇಮೇ ಯಾಕೆ ಹೇಳಿ ಯಾಕಂದರೆ ನೀವು ಏಷ್ಯನ್ ಪೇಂಟ್ಸ್ ಮಾಡೋ ಲಾಭನ ಪ್ರಿಡಿಕ್ಟ್ ಮಾಡ್ಬೋದು ನೆಕ್ಸ್ಟ್ ಇಯರ್ ಇಷ್ಟೇ ಮಾಡ್ಬೋದು ಅದರ ನೆಕ್ಸ್ಟ್ ಇಯರ್ ಇಷ್ಟೇ ಮಾಡ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ಬೋದು ಒಲೆಟಲಿಟಿ ಇರಲ್ಲ ಅಂದರೆ ಈ ವರ್ಷ ಸಾವಿರ ಕೋಟಿ ಮಾಡಿದನು ಮುಂದಿನ ವರ್ಷ ಎಂಟುನೂರು ಕೋಟಿಗೆ ಬರಲ್ಲ ಈ ಥರ ಒಲೆಟಿಲಿಟಿ ಇರಲ್ಲ ಅದಕ್ಕೆ ಇನ್ವೆಸ್ಟರ್ಸು ಜಾಸ್ತಿ ಪೇ ಮಾಡೋಕ್ಕೆ ರೆಡಿ ಇರ್ತಾರೆ ಅದೇ ನೀವು ಟಾಟಾ ಸ್ಟೀಲಲ್ಲಿ ಆ ಥರ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಟಾಟಾ ಸ್ಟೀಲ್ ಬಂದುಬಿಟ್ಟು ಕಮಾಡಿಟಿ ಬಿಸ್ನೆಸ್ ಕಮೋಡಿಟಿ ಅಂದರೆ ಸ್ಟೀಲ ಸ್ಟೀಲ್ ಒಂದು ಕಮೋಡಿಟಿ ಯಾಕಂದರೆ ಸ್ಟೀಲ್ನ ಒಂದು ಪ್ರೊಡ್ಯೂಸ್ ಮಾಡಿ ಸೆಲ್ ಮಾಡಬೇಕಂದ್ರೆ ಇಲ್ಲಿ ಯಾವುದೇ ಥರ ಬ್ರ್ಯಾಂಡಿಂಗ್ ಇಲ್ಲ ಈಗ ನಾಳೆ ಹೋಗ್ಬಿಟ್ಟು ನೀವು ಸ್ಟೀಲ್ ಟಾಟಾ ಸ್ಟೀಲ್ ಕೊಡಿ ಅಂತ ನೀವು ಟಾಟಾ ಇರೋ ಒಂದು ಪ್ರೌಡ್ನೆಸ್ಗೆ ಹೋಗಿ ಕೇಳ್ಬೋದು ಆ್ಯಕ್ಚುಲಿ ಸ್ಟೀಲ್ ಜಾಸ್ತಿ ಯೂಸ್ ಆಗೋದು ಬಿಡ್ಸ್ ಕಟ್ಟಕ್ಕೆ ದೊಡ್ಡ ದೊಡ್ಡ ಪ್ಲಾಂಟ್ಗಳಿಗೆ ಅಪಾರ್ಟ್ಮೆಂಟ್ ಕಟ್ಟಕ್ಕೆ ಈ ಥರದ್ರೆಲ್ಲ ಜಾಸ್ತಿ ಯೂಸ್ ಆಗುತ್ತಾ ಅವರೆಲ್ಲಾನು ಕಾರ್ಪೊರೇಟ್ ಅವರು ಹೆಂಗೆ ಬೈ ಮಾಡ್ತಾರೆ ಬಲ್ಕಲ್ಲಿ ಬೈ ಮಾಡಬೇಕಂದ್ರೆ ಅವ್ರಿಗೆ ಕಮ್ಮಿ ರೇಟ್ ಯಾರಿಗೆ ಕೊಡ್ತಾರೆ ಅವ್ರದ್ದು ಬೈ ಮಾಡ್ತಾರೆ ಅವ್ರಿಗೆ ಟಾಟಾ ಸ್ಟೀಲೇ ಆಗಬೇಕು ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಆಗಬೇಕು ಅಂತ ಏನೂ ಇಲ್ಲ ಆ್ಯಕ್ಚುಲಿ ಅವ್ರಿಗೆ ಯಾರು ಕಮ್ಮಿ ರೇಟಿಗೆ ಕೊಡ್ತಾರೆ ಅವ್ರದ್ದೇ ಬೈ ಮಾಡ್ತಾರೆ ಅದಕ್ಕೆ ಇದನ್ನು ಕಮೋಡಿಟಿ ಅಂತ ಕರಿತೀವಿ ಇಲ್ಲಿ ಪ್ರೈಸೇ ಡಿಸೈಡ್ ಮಾಡುತ್ತೆ ಪ್ರಾಡಕ್ಟ್ ಅಲ್ಲ ಪ್ರಾಡಕ್ಟ್ ಪ್ರೈಸ್ನ ಮಾರ್ಕೆಟ್ ಡಿಸೈಡ್ ಮಾಡುತ್ತೆ ನಾಳೆ ಟಾಟಾ ಸ್ಟೀಲ್ ಏನಾದರೂ ಹತ್ತು ರೂಪಾಯಿ ಜಾಸ್ತಿಗೆ ಸೆಲ್ ಮಾಡ್ತೀನಿ ಅಂದರೆ ಸೆಲ್ ಮಾಡೋಕ್ಕಾಗಲ್ಲ ಲಾಸ್ ಮಾಡ್ಕೊಬೇಕಾಗುತ್ತೆ ಯಾರೂ ತಗೊಳ್ಳಲ್ಲ ಡಿಮ್ಯಾಂಡ್ ಇಲ್ದಂಗೆ ಆಗುತ್ತೆ ಯಾಕಂದರೆ ಸ್ಟೀಲ್ ಈಸ್ ಎ ಕಮಾಡಿಟಿ ಬಿಸ್ನೆಸ್ ಯಾವಾಗ ಡಿಮ್ಯಾಂಡ್ ಬರುತ್ತೆ ಅವಾಗಲೇ ಜಾಸ್ತಿ ಲಾಭ ಮಾಡೋಕ್ಕಾಗುತ್ತೆ ಡಿಮ್ಯಾಂಡ್ ಇಲ್ದಾಗ ನೀವು ಆಲ್ಮೋಸ್ಟ್ ಆಲ್ ಸೇಮ್ ಪ್ರೈಸಲ್ಲೇ ಸೆಲ್ ಮಾಡಬೇಕಾಗುತ್ತೆ ಲಾಸಲ್ಲೇ ಸೆಲ್ ಮಾಡಬೇಕಾಗುತ್ತೆ ನೀವು ಟಾಟಾ ಸ್ಟೀಲ್ದು ರಿಸಲ್ಟ್ ತೆಗೆದು ನೋಡಿದ್ರೆ ಲಾಸ್ಟ್ ತ್ರೀ ಫೋರ್ ಇಯರ್ಸಿಂದ ಅವರು ಕಂಟಿನ್ಯೂಸ್ಲಿ ಲಾಸ್ ಮಾಡ್ತಾ ಬರ್ತಿದ್ದಾರೆ ಸಿಂಪಲ್ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ ಟಾಟಾ ಸ್ಟೀಲ್ ಏನಾದರೂ ಇವತ್ತು ಐವತ್ತು ರೂಪಾಯಿ ಪರ್ ಸ್ಟೀಲ್ನ ಸೆಲ್ ಮಾಡ್ತಾ ಇದೆ ಅಂದರೆ ಟಾಟಾ ಸ್ಟೀಲ್ಗೆ ಅದು ಒಂದು ಕೆ ಜಿ ಸ್ಟೀಲ್ನ ತಯಾರು ಮಾಡೋಕ್ಕೆ ಟಾಟಾ ಸ್ಟೀಲ್ಗೆ ಅರವತ್ತು ರೂಪಾಯಿ ಖರ್ಚಾಗಿದೆ ಬಟ್ ಮಾರ್ಕೆಟ್ ಡಿಮ್ಯಾಂಡ್ ಮಾಡ್ತಿದೆ ಐವತ್ತು ರೂಪಾಯಿ ಕೊಡುಗುರು ಅಂತ ಟಾಟಾ ಸ್ಟೀಲ್ ಕೊಡಲೇಬೇಕು ಬೇರೆ ರೀಸನ್ನೇ ಇಲ್ಲ ಕೊಡಲೇಬೇಕು ಬಿಕಾಸ್ ಮಾರ್ಕೆಟ್ನ ಬಿಟ್ಟು ಇಟ್ಬಿಡಕ್ಕಾಗಲ್ಲ ಇವತ್ತು ರೇಟ್ ಇಲ್ಲ ಅಂತೇಳಿ ಟಾಟಾ ಸ್ಟೀಲ್ ಮುಚ್ಕೊಂಡು ಮನೆಗೆ ಹೋಗಕ್ಕಾಗಲ್ಲ ಯಾವಾಗ ಇಂಥ ಕಮೋಡಿಟಿ ಕಂಪ್ನಿಗಳದ್ದು ಪ್ರೈಸ್ ಇನ್ಕ್ರೀಸ್ ಇದ್ರು ಯಾವಾಗ ಲಾಭ ಮಾಡ್ತಾರೆ ಅಂದರೆ ಯಾವಾಗಾದ್ರೂ ಒಂದ್ಸಲ ಸಲ ಏನಾಗುತ್ತೆ ಲಾಸ್ ಮಾಡಿ 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 ಯಾವ್ದಾದ್ರು ಒಂದು ಎರಡು ಕಂಪ್ನಿ ಮುಚ್ಕೊಂಡೋಗ್ಬಿಡುತ್ತೆ ಮುಚ್ಕೊಂಡು ಹೋಗುತ್ತೆ ಇಲ್ಲ ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಹೋಗಿಬಿಡುತ್ತೆ ಅವಾಗ ಏನಾಗುತ್ತೆ ಡಿಮ್ಯಾಂಡ್ ಸೇಮ್ ಇರುತ್ತೆ ಯಾರ್ಯಾರು ಮನೆ ಕಟ್ಟೋರು ಇದಾರೆ ಯಾರ ಸ್ಟೀಲ್ ಯೂಸ್ ಇದ್ದಾರೆ ಅದು ಸೇಮ್ ಇರುತ್ತೆ ಸಪ್ಲೈ ಕಮ್ಮಿ ಆದ ತಕ್ಷಣ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ ಅರವತ್ತು ರೂಪಾಯಿ ಕೆಜಿ ಇರೋದು ಎಂಬತ್ತು ರೂಪಾಯಿ ಆಗುತ್ತೆ ಎಂಬತ್ತು ರೂಪಾಯಿ ಆದ ತಕ್ಷಣ ಟಾಟಾ ಸ್ಟೀಲ್ ಫುಲ್ ಲಾಭ ಅದಕ್ಕೆ ಇಂಥ ಕಂಪ್ನಿಗಳಲ್ಲಿ ಜಾಸ್ತಿ ಪ್ರೀಮಿಯಂನ ಕೊಟ್ಟು ಬೈ ಮಾಡಲ್ಲ ಜಾಸ್ತಿ ಪಿ ನ ಕೊಟ್ಟು ಬೈ ಮಾಡಲ್ಲ ಏಷ್ಯನ್ ಪೇಂಟ್ಸ್ ಆದ್ರೆ ಪ್ರಿಡಿಕ್ಟ್ ಮಾಡ್ಬೋದು ನಾಳೆ ಏಷ್ಯನ್ ಪೇಂಟ್ಸ್ ಏನಾದರೂ ಕ್ರೂಡ್ ಆಯಿಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಏಷ್ಯನ್ ಪೇಂಟ್ಸ್ ರೆವಿನ್ಯೂ ನಾಳೆ ಏಷ್ಯನ್ ಪೇಂಟ್ಸ್ ಏನಾದರೂ ರಾ ಮೆಟೀರಿಯಲ್ ಜಾಸ್ತಿ ಆದ್ರೆ ಏಷ್ಯನ್ ಪೇಂಟ್ಸ್ ಪರ್ ಡಬ್ಬ ಪ್ರೈಸ್ನ ಜಾಸ್ತಿ ಮಾಡ್ತಾನೆ ಬಿರ್ಲಾ ಗ್ರೂಪರ್ ಕೂಡ ಎಂಟ್ರಿ ಆಗ್ತಾ ಇದ್ದಾರೆ ಆ ರೀಸನ್ನಿಂದ ಏಷ್ಯನ್ ಪೇಂಟ್ಸು ಪ್ರೈಸ್ ಒಲಟಲಿಟಿ ಇದೆ ಆದರೆ ಬಿಸ್ನೆಸ್ ಬಂದ್ಬಿಟ್ಟು ಏಷ್ಯನ್ ಪೇಂಟ್ಸ್ದು ಪ್ರೈಸ್ ಇನ್ಕ್ರೀಸ್ ಮಾಡಿದ್ರೆ ಆರಾಮಾಗಿ ಕಸ್ಟಮರ್ ತಗೊಂಡೋಗ್ತಾರೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ ಈಸಿಲಿ ಪ್ರೈಸ್ ಇನ್ಕ್ರೀಸ್ ಮಾಡ್ತಾನೆ ಬಟ್ ಟಾಟಾ ಸ್ಟೀಲ್ ಆ ಥರ ಪ್ರೈಸ್ ಇನ್ಕ್ರೀಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಪ್ರಾಡಕ್ಟೇ ಕಮೋಡಿಟಿ ಅದು ನಾಳೆ ಇಂದ ಡಂಪ್ ಮಾಡ್ಬಿಡ್ತಾನೆ ಟಾಟಾ ಸ್ಟೀಲ್ ಏನಾದರೂ ಅರವತ್ತು ರೂಪಾಯಿ ಪರ್ ಕೆಜಿ ಅಂತ ಇಟ್ಬಿಟ್ರೆ ಇಂದ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿಗೆ ತಮ್ಮಂದಿಲ್ಲಿ ಡಂಪ್ ಮಾಡ್ಬಿಡ್ತಾನೆ ಅವಾಗ ಟಾಟಾ ಸ್ಟೀಲ್ ಇರೋ ಪ್ರಾಡಕ್ಟು ಸೆಲ್ ಮಾಡೋಕ್ಕಾಗಲ್ಲ ನಿಮಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗಬೇಕಂದ್ರೆ ನೀವೊಂದು ಪಾನಿಪುರಿ ಗಾಡಿ ಮಾಡಬೇಕಂತಿದ್ದೀರಾ ಪಾನಿಪುರಿದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಿದ್ದೀರಾ ನೀವೊಂದು ಪಾನಿಪುರಿ ಗಾಡಿ ಹಾಕ್ಬೇಕಂದ್ರೆ ನಿಮಗೆ ಒಂದು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಗಾಡಿ ರೆಡಿ ಮಾಡಿಸಿ ಪ್ರತಿಯೊಂದು ಮಾಡೋಕ್ಕೆ ಒಂದು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಇನ್ನೊಂದು ರೆಡಿಮೇಡ್ ಆಲ್ರೆಡಿ ಇದೆ ಅದು ಬಂದುಬಿಟ್ಟು ಓಟ್ಲಲ್ಲಿದೆ ಒಂದು ಓಟ್ಲಿದೆ ಓಟ್ಲಲ್ಲಿ ಅವ್ರದ್ದೇ ಎಲ್ಲ ಸೆಟಪ್ ಇದೆ ಅಲ್ಲಿ ನಿಮಗೆ ಪಾನಿಪುರಿ ಸೆಲ್ ಮಾಡ್ಕೊಳಕ್ಕೆ ಬಿಡ್ತಾರೆ ಆದರೆ ಓಟ್ಲಲ್ಲಿ ನಿಮಗೆ ಕೇಳ್ತಾ ಇರೋದು ಐದು ಲಕ್ಷ ರೂಪಾಯಿ ಬಟ್ ನೀವೇ ಪಾನಿಪುರಿ ಗಾಡಿ ಮಾಡ್ಕೊಂಡು ರೋಡಲ್ಲಿ ಇಟ್ಕೊಂಡು ಸೆಲ್ ಮಾಡಿದ್ರೆ ನಿಮಗೆ ಒಂದು ಲಕ್ಷ ರೂಪಾಯಿ ಸಾಕು ಈಗ ನೀವು ಯಾವ್ದು ಚೂಸ್ ಮಾಡ್ತೀರಾ ತುಂಬ ಜನ ಏನು ಮಾಡ್ತಾರೆ ಒಂದು ಲಕ್ಷ ರೂಪಾಯಿ ಆರಾಮ್ಸೆ ಕಮ್ಮಿ ಇನ್ವೆಸ್ಟ್ಮೆಂಟಲ್ಲಿ ಸಿಗುತ್ತಲ್ಲ ಅಂತ ಹೋಗಿ ಇದ ಇದನ್ನು ಚೂಸ್ ಮಾಡ್ತಾರೆ ಯಾವುದನ್ನ ರೋಡ್ ಸೈಡ್ ಇಟ್ಕೊಂಡು ಮಾಡೋದೇ ಬೆಸ್ಟ್ ಅಂತ ಚೂಸ್ ಮಾಡ್ತಾರೆ ನಾನು ಯಾವ ಚೂಸ್ ಮಾಡ್ತಿದ್ದೆ ಅಂದರೆ ನಾನು ಓಟ್ಲಲ್ಲಿ ಇಟ್ಕೊಂಡು ಸೆಲ್ ಮಾಡೋದು ಚೂಸ್ ಮಾಡ್ತಿದ್ದೆ ಯಾಕಂದರೆ ಇವತ್ತು ಜಾಸ್ತಿ ಪ್ರೈಸ್ ಕೊಟ್ಟರು ಪರವಾಗಿಲ್ಲ ನಾಳೆ ಒಂದು ದಿವಸ ಏನಾದರೂ ರೋಡಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಮಳೆ ಬಂದರೆ ಬಿಸ್ನೆಸ್ ಹಾಳಾಗುತ್ತೆ ನಾಳೆ ಯಾರನ್ನು ಪೊಲೀಸವ್ರು ಬಂದುಬಿಟ್ರೆ ಕಳಿಸ್ಬಿಡ್ತಾರೆ ಇಲ್ಲಿ ನಿಲ್ಕೊಂಬೇಡ ನಡಿ ಅಂತ ನಾಳೆ ಏನಾದರೂ ರೋಡ್ ಕೆಲಸ ಮಾಡಿದ್ರೆ ಅವತ್ತು ಬಿಸ್ನೆಸ್ ಇಲ್ದಂಗೆ ಆಗೋಗುತ್ತೆ ಅಂದರೆ ನಮ್ಮ ಅರ್ನಿಂಗ್ಸ್ನ ನಮ್ಮ ಕೈಲೇ ಗೊತ್ತಿರಲ್ಲ ನೆಕ್ಸ್ಟ್ ಮಂತ್ ನಾನು ಎಷ್ಟು ದುಡಿತೀನಿ ಅನ್ನೋದು ನನ್ನ ಕೈಲೇ ಇಲ್ಲ ಯಾಕಂದರೆ ಇದು ಡಿಪೆಂಡ್ ಆನ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿದೆ ನಾನು ಇರೋದು ಸೆಕ್ಯೂರ್ಡ್ ಜಾಗದಲ್ಲಿ ಇಲ್ಲ ಅದೇ ನಾನು ಒಂದು ಐದು ಲಕ್ಷ ರೂಪಾಯಿ ಕೊಟ್ಟು ಅಲ್ಲೇ ಇದ್ದಾಗ ಏನಾಗುತ್ತೆ ಮಳೆ ಬರಲಿ ಚಳಿ ಬರಲಿ ಏನೇ ಇರಲಿ ನನ್ನ ಜಾಗ ಸೇಫು ನಾಳೆ ರೋಡ್ ಚೇಂಜ್ ಮಾಡಲಿ ಏನಾದರೂ ಮಾಡಿದ್ರು ಕೂಡ ನನ್ನ ಜಾಗ ಸೇಫು ನನಗೆ ಬಿಸ್ನೆಸ್ ಆಗ್ತಾನೇ ಇರುತ್ತೆ ನಾನು ಇವತ್ತೊಂದು ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟರು ಪರವಾಗಿಲ್ಲ ನಂದು ಅರ್ನಿಂಗ್ಸು ಲಾಂಗ್ ಟರ್ಮ್ ಇರುತ್ತೆ ನಾನು ದುಡ್ಡು ಮಾಡೋದು ಲಾಂಗ್ ಟರ್ಮಲ್ಲಿ ದುಡ್ಡು ಮಾಡ್ತೀನಿ ಇಲ್ಲಿ ಇವತ್ತಿನ ನೋಡ್ತಾ ಇದ್ದೀನಿ ನಾನು ಇಲ್ಲಿ ಇವತ್ತಿನ ನೋಡಬಾರ್ದು ಲಾಂಗ್ ಟರ್ಮಲ್ಲಿ ನಾನು ಕಂಟಿನ್ಯೂಸ್ಲಿ ದುಡ್ಡು ಮಾಡ್ಬೋದು ನೋಡಬೇಕು ಅವಾಗ ಐದು ಲಕ್ಷ ಕೊಟ್ಟರು ಲಾಸ್ ಇಲ್ಲ ಅಂತ ಅನಿಸುತ್ತೆ ಇದೇ ರೀಸನಿಂದ ಸ್ಟಾಕ್ ಮಾರ್ಕೆಟಲ್ಲಿ ಒಂದೊಂದು ಕಂಪ್ನಿದು ಪಿ ಜಾಸ್ತಿ ಇದ್ದರೆ ಯಾವ ಕಂಪ್ನಿದು ಸ್ಟೇಬಲ್ ಆಗಿರುತ್ತೆ ಇನ್ಕಮ್ ಈಗ ನಾನು ಎಕ್ಸಾಂಪಲ್ ಕೊಟ್ಟೆ ಏಷ್ಯನ್ ಪೇಂಟ್ಸ್ದು ಏಷ್ಯನ್ ಪೇಂಟ್ಸ್ ಪಿ ಯಾಕೆ ಜಾಸ್ತಿ ಇದೆ ಟಾಟಾ ಸ್ಟೀಲ್ ಪಿ ಯಾಕೆ ಕಮ್ಮಿ ಇದೆ ಅಂತ ಇವಾಗ ನೀವು ಟಾಟಾ ಸ್ಟೀಲ್ ಪಿ ಜಾಸ್ತಿ ಥರ ಕಾಣುತ್ತೆ ಯಾಕಂದರೆ ಟಾಟಾ ಸ್ಟೀಲ್ ಲಾಸ್ ಮೇಕಿಂಗ್ ಕಂಪ್ನಿ ನೀವು ಹಳೆದೆಲ್ಲ ತೆಗೆದು ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಟಾಟಾ ಸ್ಟೀಲ್ ನಾರ್ಮಲಿ ಟೆನ್ ಟೈಮ್ಸಲ್ಲಿ ಟ್ರೇಡ್ ಆಗುತ್ತೆ ಯಾವ ಕಂಪ್ನಿದು ಅರ್ನಿಂಗ್ಸು ಸ್ಟೇಬಲ್ ಆಗಿರುತ್ತೆ ಅಂಥ ಕಂಪ್ನಿದು ಪಿ ಯಾವಾಗಲೂ ಜಾಸ್ತಿ ಇರುತ್ತೆ ಯಾವ ಕಂಪ್ನಿದು ಅರ್ನಿಂಗ್ಸ್ ಸ್ಟೇಬಲ್ ಆಗಿರಲ್ಲ ಅಂಥ ಕಂಪ್ನಿದು ಪಿ ಕಮ್ಮಿ ಇರುತ್ತೆ ಯಾಕಂದರೆ ಇನ್ವೆಸ್ಟರ್ಸ್ಗೆ ಭಯ ಇರುತ್ತೆ ಈ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡೋದೇ ಬೇಡ ಅಂತ ಪಿ ಅಂದ್ರೆ ಹೇಳಿ ಮೋರ್ ನಂಬರ್ ಆಫ್ ದಿ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡೋಕೆ ರೆಡಿ ಇದ್ದಾರೆ ಜಾಸ್ತಿ ಕೊಟ್ಟು ಇನ್ವೆಸ್ಟ್ ಮಾಡಕ್ಕೆ ರೆಡಿ ಇದಾರೆ ಅದಕ್ಕೆ ಪಿ ಜಾಸ್ತಿ ಇದೆ ನಾನು ಅವಾಗಲೇ ಹೇಳ್ದ ಇಪ್ಪತ್ತು ಲಕ್ಷ ರೂಪಾಯಿ ಪರ್ ಎಕರ್ ಇದೆ ಅಂತ ನಾಳೆ ಯಾರನ್ನ ಬಂದ್ಬಿಟ್ಟು ನನ್ನ ಹತ್ರನೂ ಇಲ್ಲ ನಾನು ಮೂವತ್ತು ಲಕ್ಷ ಕೊಟ್ಟು ಬೈ ಮಾಡ್ತಿದ್ದೀನಿ ಅಂದರೆ ಏನರ್ಥ ಇಲ್ಲಿ ಮೋರ್ ನಂಬರ್ ಆಫ್ ದಿ ಬೈಯರ್ ಜಾಸ್ತಿ ಇದ್ದಾರೆ ಅದಕ್ಕೆ ಮೂವತ್ತು ಲಕ್ಷ ಕೊಟ್ಟು ತಗೊಳಕ್ಕೆ ರೆಡಿ ಇದಾರೆ ಅದೇ ಅಲ್ಲಿ ಪ್ರೈಸ್ ಯಾಕೆ ಕಮ್ಮಿ ಇದೆ ಅಂದರೆ ಅಲ್ಲಿ ಯಾರೂ ಹೋಗೋಕ್ಕೆ ರೆಡಿ ಇಲ್ಲ ಸೇಮ್ ಇದೇ ಥರನೇ ಸ್ಟಾಕ್ ಮಾರ್ಕೆಟಲ್ಲಿ ಪಿ ವರ್ಕ್ ಆಗೋದು ಹಾಗಿದ್ರೆ ಕಮ್ಮಿ ಪಿ ಇದ್ರೆ ಒಳ್ಳೆಯದಾ ಜಾಸ್ತಿ ಪಿ ಇದ್ರೆ ಒಳ್ಳೇದಾ ನೀವು ತುಂಬ ಜನ ಇನ್ಫ್ಲೂಯನ್ಸರ್ಸ್ ಹೇಳೋದು ನೋಡಿರ್ತೀರ ಪಿ ಕಮ್ಮಿ ಇರಬೇಕು ಪಿ ಕಮ್ಮಿ ಇದ್ದರೆ ಒಳ್ಳೆಯದು ಅಂತ ಆ್ಯಕ್ಚುಲಿ ಅದು ಕರೆಕ್ಟೇ ಆದರೆ ಒಂದೊಂದು ಸಲ ಏನಾಗುತ್ತೆ ಪಿ ಕಮ್ಮಿ ಇರೋ ಕಂಪ್ನಿಯಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿದ್ರೆ ಸಿಗಾಕೊಂಬೇಕಾಗುತ್ತೆ ಬಿಕಾಸ್ ನಾವು ಫೂಲಿಶ್ ಇಶ್ ಆಗ್ಬಿಡ್ತೀವಿ ಯಾಕೆಂದರೆ ಆ ಕಂಪ್ನಿದು ಕ್ವಾಲಿಟಿ ಚೆನ್ನಾಗಿಲ್ಲ ಅದಕ್ಕೆ ಮೋರ್ ನಂಬರ್ ಆಫ್ ದ ಇನ್ವೆಸ್ಟರ್ಸ್ ಬಂದು ಅದಕ್ಕೆ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇಲ್ಲ ನಾನು ಹೋಗ್ಬಿಟ್ಟು ಅಂಥ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದಾಗ ಸಿಗಾಕೋ ಚಾನ್ಸ್ ಜಾಸ್ತಿ ಇರುತ್ತೆ ಅದಕ್ಕೇ ಯಾವುದೋ ಒಂದು ಕಂಪ್ನಿದು ಪಿ ರೇಷು ಕಡಿಮೆ ಇದೆ ಅಂದರೆ ನಾವು ಸಡನ್ನಾಗಿ ಹೋಗಿ ಇನ್ವೆಸ್ಟ್ ಮಾಡಿಬಿಡ್ಬಾರ್ದು ಅಯ್ಯೋ ಪಿ ರೇಷು ಕಮ್ಮಿ ಇದೆ ಇದು ಬೆಸ್ಟ್ ಟೈಮ್ ಟು ಇನ್ವೆಸ್ಟ್ ಚೀಪಾಗಿ ಸಿಗ್ತಾ ಇದೆ ಅಂತ ಸುಮ್ ಚೀಪ್ ಅಂದ್ರೆ ಹೇಳಿ ಮೂವತ್ತ್ ಲಕ್ಷ ರೂಪಾಯಿ ಬೆಲೆ ಬಾಳೋ ಜಮೀನು ನನಗೆ ಹತ್ತು ಲಕ್ಷ ರೂಪಾಯಿ ಸಿಗ್ತಾ ಇದೆ ಅಂತ ಹೋಗಿ ಇನ್ವೆಸ್ಟ್ ಮಾಡ್ಬಿಟ್ಟಾಗ ಏನಾಗ್ಬಿಡುತ್ತೆ ಈ ತರದಿರುತ್ತೆ ಅಂದ್ರೆ ಅದ್ ನಾಳೆ ಬೆಳೆಯದೇ ಇಲ್ಲ ಇವತ್ತು ಚೀಪೆ ನಾಳೆನು ಚೀಪೆ ಹಂಗಾಗಿ ಹೋಗ್ಬಿಡುತ್ತೆ ಅದಕ್ಕೇನೆ ನಾವು ಜಸ್ಟ್ ಪಿ ರೇಷು ನೋಡಿ ಡಿಸೈಡ್ ಮಾಡಬಾರ್ದು ನಾನು ರೀಸೆಂಟ್ ಆಗಿ ಫಿಎಂ ಇಂಡಸ್ಟ್ರಿ ಬೈ ಮಾಡಿದ್ದೆ ನಾನು ರಿಸರ್ಚ್ ಮಾಡಿ ಅದ್ರಾಗ ಎಂಟ್ರಿ ಆಗಿದ್ದೆ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೆ ಸ್ವಲ್ಪ ನಾನು ಬಿಸಿ ಆಗ್ಬಿಟ್ಟೆ ಬೇರೆ ಕಡೆ ಅಷ್ಟೊತ್ತಿಗೆ ಪ್ರೈಸ್ ಮೇಲ್ ಹೋಗ್ಬಿಡ್ತು ಅದವಾಗ ವೈಟ್ ಮಾಡಿದೆ ನಾನು ಈಗ ಸಡನ್ಲಿ ಮಾಡಿದ್ರೆ ಒಳ್ಳೇದಲ್ಲ ಬಿಕಾಸ್ ನಾನು ವೀಡಿಯೋ ನೋಡ್ಬಿಟ್ಟು ತುಂಬ ಜನ ಎಂಟ್ರಿ ಆಗ್ಬಿಡ್ತಾರೆ ಅದಕ್ಕೆ ಇವಾಗ ಮಾಡೋದು ಒಳ್ಳೆ ಪ್ರೈಸ್ ಅಲ್ಲ ಅಂತ ನಾನು ವೇಟ್ ಮಾಡಿದೆ ರೀಸೆಂಟ್ಲಿ ನಾನು ನಿನ್ನೆ ಮನೆ ಅದನ್ನ ಎಕ್ಸಿಟ್ ಆಗಿದೆ ನೀವು ನೋಡ್ಬೋದು ನಾನು ಸಾವಿರ ಕ್ವಾಂಟಿಟಿ ಬೈ ಮಾಡಿದ್ದೆ ನಾಲ್ಕು ಲಕ್ಷ ರೂಪಾಯಿ ಲಾಭ ಆಗಿದೆ ನಾನು ಅದನ್ನ ಬೈ ಮಾಡಿದಾಗ ಅದ್ರ ಪಿ ಬಂದ್ಬಿಟ್ಟು ಇತ್ತು ಹದಿನೇಳು ಪಿ ನೋಡಿದ ತಕ್ಷಣ ನನಗೆ ಚೆನ್ನಾಗಿ ಅನಿಸ್ತು ಯಾಕಂದ್ರೆ ಈಗ ಟೂ ವೀಲರ್ ಇಂಡಸ್ಟ್ರಿ ಗ್ರೋತ್ ಆಗ್ತಾ ಇದೆ ನಾನು ವಿಡಿಯೋನು ಮಾಡಿದೆ ಅದ್ರ ಬಗ್ಗೆ ರೂರಲ್ ಎಕನಾಮಿ ಗ್ರೋ ಆಗ್ತಾ ಇದೆ ಟೂ ವೀಲರ್ ಸೆಕ್ಟರ್ ಗ್ರೋ ಆಗುತ್ತೆ ಅಂತ ನಾನು ಅವಾಗ ಟೂ ವೀಲರ್ ಸೆಕ್ಟರ್ ಯಾವುದೇ ಚೆನ್ನಾಗಿದೆ ಅಂತ ಅನಲೈಸ್ ಮಾಡ್ಬೇಕಾದ್ರೆ ಟೂ ವೀಲರ್ ಸೆಕ್ಟರ್ ನಲ್ಲಿ ಯಾರ್ಯಾರು ಪಾರ್ಟ್ ಸೆಲ್ ಮಾಡ್ತಾರೆ ಯಾರ್ಯಾರು ಆಕ್ಸೆಸರಿ ಸೆಲ್ ಮಾಡ್ತಾರೆ ಅಂತ ಕಂಪ್ನಿಗಳು ಹುಡುಕ್ಬೇಕಾದ್ರೆ ನನಗೆ ಫಿ ಎಮ್ ಇಂಡಸ್ಟ್ರಿ ಸಿಕ್ತು ಯಾಕಂದ್ರೆ ಇವನು ಓಲಾ ಕೂಡ ಪಾರ್ಟ್ ಸೆಲ್ ಮಾಡ್ತಾನೆ ಟಿವಿಯಸ್ ಕೂಡ ಪಾರ್ಟ್ ಸೆಲ್ ಮಾಡ್ತಾನೆ ನನಗೆ ಕಂಪ್ನಿ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು ನಾನು ಸ್ಟಡಿ ಮಾಡೋಕೆ ಸ್ಟಾರ್ಟ್ ಮಾಡಿದೆ ನನಗೆ ಫಸ್ಟು ಇಂಟ್ರೆಸ್ಟಿಂಗ್ ಆಗಿ ಯಾಕೆ ಅನಿಸ್ತು ಅಂದ್ರೆ ಕಮ್ಮಿ ಪಿ ಇಂದ ಕಂಪ್ನಿದು ಪಿ ಕಮ್ಮಿ ಇತ್ತು ಹದಿನೇಳು ಇತ್ತು ಅವಾಗ ನನಗೆ ಯಾಕಿದು ಇಷ್ಟು ಚೀಪಾಗಿದೆ ಅಂತ ಅನ್ನಿಸ್ತು ಹೋಗಿ ಎಂಟ್ರಿ ಆಗಿದ್ದೆ ಎಂಟ್ರಿ ಆಗಕ್ಕೆ ಏನಕ್ಕೆ ನನಗೆ ಅದು ಎಂಟ್ರಿ ಆಗಬೇಕಂತ ಅನಿಸ್ತತ್ತಂದ್ರೆ ನಾನು ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಯಿತು ಈ ಕಂಪ್ನಿದು ಮೋಟ್ ಇದೆ ಈ ಕಂಪ್ನಿದು ಪ್ರಾಫಿಟಬಿಲಿಟಿ ಕಂಟಿನ್ಯೂ ಆಗೋ ಚಾನ್ಸಸ್ ಇದೆ ಒಲೆಟಿಲಿಟಿ ಇಲ್ಲ ಯಾಕಂದರೆ ಕಮ್ಮಿ ಪಿ ಇದೆ ಅಂದ ತಕ್ಷಣ ನಾನು ಏನು ಹೇಳಿದೆ ಕಮ್ಮಿ ಪಿ ಇದೆ ಅಂದ ತಕ್ಷಣ ಕಂಪ್ನಿದು ಪ್ರಾಫಿಟ್ ಗ್ರೋತು ಅಥವಾ ಕಂಪ್ನಿ ಮಾಡೋ ಲಾಭ ಒಲೆಟಿಲಿಟಿ ಇರುತ್ತೆ ಮೇಲೆ ಕೆಳಗೆ ಇರುತ್ತೆ ಅಂತ ಹೇಳಿದೆ ಈ ಕಂಪ್ನಿದು ಆ ಥರ ಮುಂದೆ ಆಗೋ ಚಾನ್ಸಸ್ ಇದೆಯಾ ಅಂತ ನಾನು ಚೆಕ್ ಮಾಡಿದೆ ಮುಂದೆ ಆಗೋ ಚಾನ್ಸಸ್ಸು ಇಲ್ಲ ಅಂತ ಗೊತ್ತಾಯಿತು ಅದು ಯಾಕೆ ಏನು ಅಂತ ಹೇಳ್ತೀನಿ ಅದೇ ರೀತಿ ಕಂಪ್ನಿದು ಗ್ರೋತ್ ಇದೆಯಾ ಅಂತ ಚೆಕ್ ಮಾಡಿದೆ ಗ್ರೋತ್ ಬೇಕಲ್ಲ ನಾನು ಅವಾಗ ಹೇಳಿದೆ ಆ ಜಮೀನು ಫ್ಯೂಚರಲ್ಲಿ ಏನಾಗುತ್ತೆ ಇವತ್ತು ಪ್ರೈಸ್ ಕೊಡ್ತಿದ್ದೀವಿ ಅಂದರೆ ನಾಳೆ ಇನ್ನೊಬ್ರು ಯಾರಾದ್ರೂ ಟ್ವೆಂಟಿ ಫೈವ್ ಪಿ ಕೊಡಬೇಕಂದ್ರೆ ಈ ಕಂಪ್ನಿಗೆ ನಾನೇನೋ ಚೀಪಾಗಿ ಬೈ ಮಾಡಿಬಿಟ್ಟೆ ಇವತ್ತು ಸೆವೆಂಟೀನ್ಗೆ ನಾಳೆ ಬಂದ್ಬಿಟ್ಟು ಯಾರಾದ್ರೂ ಟ್ವೆಂಟಿ ಫೈವ್ ಕೊಡಬೇಕಂದ್ರೆ ನೀವೇನು ಇದು ನೋಡ್ತೀರಲ್ಲ ಹೆಡ್ ಲ್ಯಾಂಪ್ ಎಲ್ಲೂ ಲ್ಯಾಂಪಿಂಗ್ ಸಿಸ್ಟಮ್ ಎಲ್ಲನೂ ಏನು ನೋಡ್ತೀವಿ ಅದೆಲ್ಲೂ ಫಿ ಎಮ್ ಇಂಡಸ್ಟ್ರಿ ತಯಾರು ಮಾಡ್ತಾನೆ ಅದು ಅವನಿಗೆ ಟೂ ವೀಲರ್ ಇಂಡಸ್ಟ್ರಿ ಗ್ರೋ ಆಗ್ತಾ ಆಗ್ತಾ ಇವ್ನ ಸೇಲ್ಸ್ ಇಂಪ್ರೂವ್ ಆಗುತ್ತೆ ಬಿಕಾಸ್ ಫ್ಯೂಚರ್ ಗ್ರೋತ್ ಇದೆ ಇದೆಲ್ಲ ಗೊತ್ತಾಯ್ತಾ ಗೊತ್ತಾದ ಮೇಲೆ ಇನ್ನೊಂದು ನನಗೆ ಗೊತ್ತಾಗಬೇಕಾಗಿತ್ತು ನಾಳೆ ಒಂದು ದಿವಸ ಕಾಂಪಿಟೇಟ್ರ್ ಬಂದ್ಬಿಟ್ಟು ಇವ್ನ ಬಿಸ್ನೆಸ್ ಹಾಳು ಮಾಡ್ತಾನೆ ಇಲ್ಲ ಅಂತ ಯಾಕಂದರೆ ಒಲಟಿಲಿಟಿ ಇನ್ ಕ್ಯಾಶ್ ಫ್ಲೋ ಲಾಭದಲ್ಲಿ ಮೇಲೆ ಕೆಳಗೆ ಆಗುತ್ತಾ ನನಗೆ ಶೇರ್ ಪ್ರೈಸ್ ಮೇಲೆ ಕೆಳಗೆ ಆಗೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ನಾಳೆ ಶೇರ್ ಪ್ರೈಸ್ ಹತ್ತು ಪರ್ಸೆಂಟ್ ಬಿದ್ದರೂ ಭಯ ಇಲ್ಲ ಯಾಕಂದ್ರೆ ಇನ್ನೂ ಭಯ ಮಾಡ್ತೀನಿ ನನಗೆ ಎಲ್ಲಿ ಭಯ ಇರೋದಂದ್ರೆ ಲಾಭದಲ್ಲಿ ಒಲೆಟಿಲಿಟಿ ಆಗಬಾರ್ದು ಲಾಭದಲ್ಲಿ ಯಾವಾಗ ಒಲೆಟಿಲಿಟಿ ಆಗುತ್ತೆ ಆವಾಗ ಇನ್ವೆಸ್ಟರ್ಸ್ಗೆ ಭಯ ಆಗುತ್ತೆ ಬಿಕಾಸ್ ನಾನು ಒಬ್ಬ ಇನ್ವೆಸ್ಟರ ನಾನು ಹೇಳಿದೆ ಪಾನಿಪುರಿ ಗಾಡಿ ಅಂತ ಪಾನಿಪುರಿ ಗಾಡಿ ಮೂರು ದಿವಸ ಒಂದೊಂದು ಸಾವಿರ ಡೈಲಿ ಮಾಡ್ತೀನಿ ಇನ್ನೊಂದು ವಾರ ಲಾಭ ಇಲ್ಲ ಯಾಕಂದರೆ ಮಳೆ ಬಂತು ರೋಡ್ ಸರಿ ಇಲ್ಲ ಏನೋ ಆಯಿತು ಹೇಳಿ ನಿಮಗೆ ನಿಜವಾಗ್ಲೂ ಅಂತ ಬಿಸ್ನೆಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತಾ ಇಲ್ಲಿ ನಾವೇನು ಮಾಡ್ತಿದ್ದೀವಿ ಹೇಳಿ ನಾವು ಕೂಡ ಬಿಸ್ನೆಸ್ ಓನರ್ ಅಲ್ವಾ ನಮಗೆ ಅಂಥ ಬಿಸ್ನೆಸ್ಗಳಲ್ಲಿ ದುಡ್ಡು ಹಾಕೋಕ್ಕೂ ಇಂಟ್ರೆಸ್ಟ್ ಬರೋಲ್ಲ ನಾವು ಅದಕ್ಕೆ ಏನ್ ಚೆಕ್ ಮಾಡಬೇಕು ಕಂಪ್ನಿದು ಫ್ಯೂಚರ್ ಕ್ಯಾಶ್ ಫ್ಲೋ ಕಂಪ್ನಿ ಮಾಡೋ ಫ್ಯೂಚರ್ ಲಾಭ ಇರುತ್ತಾ ಅಂತ ಯಾಕೆ ಇದನ್ನು ಚೆಕ್ ಮಾಡ್ಬೇಕಂದ್ರೆ ಕಂಪ್ನಿ ಹತ್ರ ಪ್ರೈಸಿಂಗ್ ಪವರ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡಬೇಕು ಪ್ರೈಸಿಂಗ್ ಪವರ್ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ನೀವು ಸಮೋಸ ತಯಾರ ಮಾಡ್ತಿದೀರ ಸಮೋಸ ಬಂದ್ಬಿಟ್ಟು ನೂರು ರೂಪಾಯಿ ಅನ್ಕೊಳ್ಳಿ ಸುಮ್ಮನೆ ಎಕ್ಸಾಂಪಲ್ಗೆ ನೂರು ರೂಪಾಯಿ ಅನ್ಕೊಳ್ಳಿ ಸಮೋಸ ನೂರು ರೂಪಾಯಿ ನೀವು ಸೆಲ್ ಮಾಡ್ತಾ ಇದ್ದೀರಾ ಈ ನೂರು ರೂಪಾಯಿ ಇರೋ ಸಮೋಸಾಗೆ ನಿಮಗೆ ಅದಕ್ಕೆ ಆಲೂಗಡ್ಡೆ ಇರ್ಬೋದು ಏನೇನ್ ರಾ ಮೆಟೀರಿಯಲ್ ಯೂಸ್ ಆಗುತ್ತಲ್ಲ ಎಣ್ಣೆ ಇರ್ಬೋದು ಇದೆಲ್ಲ ಸೇರ್ಬಿಟ್ಟು ನಿಮಗೆ ಐವತ್ತು ರೂಪಾಯಿ ಖರ್ಚಾಗ್ತಾ ಇದೆ ನಾಳೆ ಒಂದಿವಸ ಏನೋ ಪ್ರಾಬ್ಲಮ್ ಆಯ್ತು ಎಣ್ಣೆ ಪ್ರೈಸ್ ಸಡನ್ಲಿ ಮೇಲೋಯ್ತು ಹೋಯ್ತು ಆಲೂಗಡ್ಡೆ ಪ್ರೈಸ್ ಸಡನ್ಲಿ ಮೇಲೆ ಮೈದಾದು ಪ್ರೈಸ್ ಸಡನ್ಲಿ ಸಡನ್ ಅವಾಗ ಏನಾಗುತ್ತೆ ಹೇಳಿ ನಿಮಗೆ ಮುಂಚೆ ಐವತ್ತು ರೂಪಾಯಿ ಖರ್ಚು ಆಗ್ತಿರೋದು ಇವಾಗ ಎಪ್ಪತ್ತು ರೂಪಾಯಿ ಆಗುತ್ತೆ ಈಗ ನೀವು ಮುಂಚೆ ಡೈಲಿ ಸಮೋಸ ಸೆಲ್ ಮಾಡ್ತಿದ್ರಿ ಅಂದ್ರೆ ನೀವು ಡೈಲಿ ಹತ್ತು ಸಾವಿರ ರೂಪಾಯಿ ರೆವೆನ್ಯೂ ಮಾಡ್ತಾ ಇದ್ರಿ ಅದರಲ್ಲಿ ಐವತ್ತು ಪರ್ಸೆಂಟ್ ಲಾಭ ಅಂದ್ರೆ ಐದು ಸಾವಿರ ರೂಪಾಯಿ ಡೈಲಿ ಪ್ರಾಫಿಟ್ ಮಾಡ್ತಾ ಇದ್ರೆ ಐದು ಸಾವಿರ ರೂಪಾಯಿ ಡೈಲಿ ಲಾಭ ಮಾಡ್ತಾ ಇದ್ರೆ ಈಗ ಏನಾದರೂ ರಾ ಮೆಟೀರಿಯಲ್ ಪ್ರೈಸ್ ಸಡನ್ಲಿ ಇನ್ಕ್ರೀಸ್ ಆದ್ರೆ ಅಂದ್ರೆ ನಿಮ್ಮ ಖರ್ಚು ಏನಾದರೂ ಐವತ್ತರಿಂದ ಎತ್ತಾದ ತಕ್ಷಣ ನೀವು ನೆಕ್ಸ್ಟ್ ಐದು ಸಾವಿರ ಲಾಭದಿಂದ ಡೈರೆಕ್ಟ್ ಮೂರು ಸಾವಿರ ಲಾಭಕ್ಕೆ ಬಂದ್ಬಿಟ್ರಿ ಈಗ ನೀವು ಮತ್ತೆ ಐದು ಸಾವಿರ ಲಾಭಕ್ಕೆ ಹೋಗ್ಬೇಕಂದ್ರೆ ನೀವೇನು ಮಾಡಬೇಕು ಈ ಪ್ರೈಸ್ ನ ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡಬೇಕು ನೂರ ಇಪ್ಪತ್ತು ರೂಪಾಯಿ ಮಾಡಬೇಕು ನೂರ ಇಪ್ಪತ್ತು ರೂಪಾಯಿ ಮಾಡಿಬಿಟ್ರೆ ನಿಮ್ಮ ಕಸ್ಟಮರ್ ನಿಮ್ಮ ಹತ್ರ ತಾಣಕ್ಕೆ ರೆಡಿ ಇರ್ಬೇಕಲ್ಲ ಪಕ್ಕದಲ್ಲಿ ಯಾರನ್ನ ನಾನು ನೂರು ರೂಪಾಯಿ ಕೊಡ್ತೀನಿ ಬಾರಣ ಅಂದ್ರೆ ಅವನ ಹತ್ರ ಹೋಗ್ತಾರೆ ನೀನ್ ಪ್ರೈಸ್ ಇನ್ಕ್ರೀಸ್ ಮಾಡಿದ ತಕ್ಷಣ ತಾಣಕ್ಕೆ ರೆಡಿ ಇರ್ಬೇಕಲ್ಲ ಪಕ್ದರ್ ಕಾಯ್ತಿರ್ತಾರೆ ನನಗೂ ವ್ಯಾಪಾರ ಆದ್ರೆ ಸಾಕು ನಾನು ಕಮ್ಮಿ ಕೊಡೋಕ್ ರೆಡಿ ಇದೀನಿ ನಾನು ಮೂವತ್ತು ರೂಪಾಯಿನೇ ಸಾಕು ಖುಷಿ ಇದೀನಿ ನಾನು ಮೂವತ್ತು ರೂಪಾಯಿನಲ್ಲೇ ಖುಷಿ ಅಂತ ಪಕ್ದವನು ರೆಡಿ ಇದ್ದರೆ ಅವಾಗ ಏನಾಗುತ್ತೆ ಹೇಳಿ ನಿಮ್ಮದು ಲಾಭದಲ್ಲಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಆಗುತ್ತೆ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರೋದು ಇನ್ವೆಸ್ಟ್ ಮಾಡೋದು ನಾವು ಗ್ರೋತ್ಗೋಸ್ಕರ ಕಂಪ್ನಿ ಬೆಳಿಬೇಕು ಬೆಳೆಯೋಕ್ಕೋಸ್ಕರ ಕಂಪ್ನಿ ಬೆಳಿಬೇಕು ತನ್ನ ಪ್ರಾಫಿಟ್ನ ಸೇವ್ ಮಾಡಿ ಇಟ್ಕೊಬೇಕು ಅಂದ್ರೆ ಏನು ಮಾಡಬೇಕು ಈ ಥರ ಏನಾದರೂ ರಾ ಮೆಟೀರಿಯಲ್ ಪ್ರೈಸ್ ಜಾಸ್ತಿ ಆದರೆ ಅವನೇನು ಮಾಡಬೇಕು ಆ ಪ್ರೈಸ್ನ ಕಸ್ಟಮರ್ಗೆ ಪಾಸ್ ಆನ್ ಮಾಡಬೇಕು ಅಂದರೆ ನೂರು ರೂಪಾಯಿ ಇರೋ ಸಮೋಸನ ನೂರ ಇಪ್ಪತ್ತು ರೂಪಾಯಿಗೆ ಸೆಲ್ ಮಾಡಬೇಕು ಆವಾಗಲೂ ಕೂಡ ಕಸ್ಟಮರ್ ತಗೊಳ್ಳೋ ಥರ ಇರಬೇಕು ನಾನು ಅವಾಗಲೇ ಹೇಳಿದೆ ಏಷ್ಯನ್ ಪೇಂಟ್ಸಲ್ಲಿ ಏನಾದರೂ ಏಷ್ಯನ್ ಪೇಂಟ್ಸು ರಾ ಮೆಟೀರಿಯಲ್ ಮೇನ್ಲಿ ಬಂದ್ಬಿಟ್ಟು ಕ್ರೂಡ್ ಕ್ರೂಡ್ ಕ್ರೂಡಾಯ್ಲ್ ಅಂದರೆ ಕಚ್ಚಾ ತೈಲ ಕಚ್ಚಾ ತೈಲ ಪ್ರೈಸ್ ಜಾಸ್ತಿ ಆಗ್ಬಿಟ್ರೆ ಏನು ಮಾಡ್ತಾನೆ ಏಷ್ಯನ್ ಪೇಂಟ್ಸು ಪ್ರೈಸ್ನ ಜಾಸ್ತಿ ಮಾಡಿಬಿಡ್ತಾನೆ ಪರ್ ಡಬ್ಬ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡ್ತಾನೆ ಕಸ್ಟಮರ್ ತಾಣ್ತಾರೆ ಯಾಕಂದರೆ ಕಸ್ಟಮರು ಅಷ್ಟು ಬಲ್ಕಲ್ಲಿ ಬೈ ಮಾಡಲ್ಲ ಒಂದು ಮನೆಗೆ ಪೇಂಟ್ ಮಾಡಿಸ್ತಿದ್ದಾರೆ ಅಂದರೆ ಒಂದು ಆರು ಸಾವಿರದಿಂದ ಏಳು ಸಾವಿರ ಮಾಡಿರ್ತಾರೆ ಇನ್ನೊಂದು ಐನೂರು ರೂಪಾಯಿ ಜಾಸ್ತಿ ಆದ ತಕ್ಷಣ ಕಸ್ಟಮರ್ಗೆ ಅಷ್ಟು ದೊಡ್ಡ ಅನ್ಸಲ್ಲ ಅವಾಗ ಏನು ಮಾಡ್ತಾರೆ ಕಸ್ಟಮರ್ ಆಟೋಮೆಟಿಕ್ಲಿ ತಗೊಂಡು ಹೋಗ್ತಾರೆ ಆಮೇಲೆ ಪಕ್ಕದನ್ನ ಯಾರೋ ಕಮ್ಮಿ ರೇಟಿಗೆ ಕೊಡ್ತಿದ್ದೀವಿ ತಕ್ಷಣ ಇಲ್ಲಿ ಬ್ರ್ಯಾಂಡ್ ರೀಕಾಲ್ ಇದೆ ಏಷ್ಯನ್ ಪೇಂಟ್ಸ್ ಅನ್ನೋ ಒಂದು ಬ್ರ್ಯಾಂಡ್ ರೀಕಾಲ್ ಇದೆ ಜನ ಬೇರೆ ಬ್ರ್ಯಾಂಡ್ನ ನಂಬಲ್ಲ ಈಸಿಲಿ ಯಾಕಂದ್ರೆ ಕ್ವಾಲಿಟಿ ಮುಖ್ಯ ಅಲ್ಲ ಬ್ರ್ಯಾಂಡ್ ನೀವು ಅದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ ಬ್ರ್ಯಾಂಡ್ ರೀಕಾಲ್ ಅಂದ್ರೆ ಏನು ಬ್ರ್ಯಾಂಡಿಂಗ್ ಏನು ಅಂತ ದಯವಿಟ್ಟು ಹೋಗಿ ಚೆಕ್ ಮಾಡಿ ಏಷ್ಯನ್ ಪೇಂಟ್ಸ್ಗೆ ಒಂದು ಬ್ರ್ಯಾಂಡ್ ರೀಕಾಲ್ ಇದೆ ಇದರಿಂದ ಕಸ್ಟಮರ್ ಇನ್ನೊಬ್ಬ ಕಮ್ಮಿ ರೇಟಿಗೆ ಕೊಡ್ತೀನಿ ತಕ್ಷಣ ತಗೊಳ್ಳಲ್ಲ ಸಮಸದಲ್ಲಿ ಏನು ಬ್ರ್ಯಾಂಡಿಂಗಿದೆ ಸಮೋಸ ಸಮಸ ನಿನ್ನದ್ರ ತಿಂದರು ಇವನ ಹತ್ರ ತಿಂದಿರೂ ಸಮೋಸಾನೇ ಏನು ವ್ಯತ್ಯಾಸ ಇದೆ ಅದೇ ಎಮ್ ಇಂಡಸ್ಟ್ರಿನಲ್ಲಿ ನಾನು ಚೆಕ್ ಮಾಡಿದಾಗ ನನಗೆ ಗೊತ್ತಾಗಿದ್ದೇನೆಂದರೆ ಈ ಕಂಪ್ನಿ ಹತ್ರ ಪ್ರೈಸಿಂಗ್ ಪವರ್ ಇದೆ ನನಗೇನು ಭಯ ಇತ್ತಂದರೆ ನಾಳೆ ಇವನೇನೋ ಲೈಟ್ ಎಲ್ಲ ತಯಾರು ಮಾಡ್ತಿದ್ದಾನಲ್ಲ ಈ ಲೈಟ್ನ ಬಂದುಬಿಟ್ಟು ಚೈನಾದೊಂದು ಡಂಪ್ ಮಾಡಿಬಿಟ್ರೆ ಬಂದು ಏನು ಮಾಡೋದು ಅವಾಗ ಬ್ರ್ಯಾಂಡ್ಗಳು ಚೈನಾ ಹತ್ರನೇ ತೊಗೊಳ್ತವೆ ಎಂಡ್ ಆಫ್ ದ ಡೇ ಬ್ರ್ಯಾಂಡಿಗೆ ಚೀಪಾಗಿ ಸಿಗಬೇಕು ಯಾಕಂದರೆ ಬ್ರ್ಯಾಂಡ್ಗಳು ಕೂಡ ಮಾರ್ಜಿನ್ ಉಳಿಸ್ಕೊಬೇಕಲ್ಲ ಅದು ಬ್ರ್ಯಾಂಡಿಗೆ ಚೀಪಾಗಿ ಸಿಗಬೇಕು ಚೈನಾ ಹತ್ರ ತಂದ್ಬಿಟ್ರೆ ಏನು ಮಾಡೋದು ಅಂತ ನನಗೆ ಇದಿತ್ತು ನಾನು ರಿಸರ್ಚ್ ಮಾಡಿ ನೋಡಿದಾಗ ನನಗೆ ಗೊತ್ತಾಗಿದ್ದೇನೆಂದರೆ ಶ್ರೀ ಹತ್ರ ಒಯ್ ಜೊತೆ ಒಳ್ಳೆ ರಿಲೇಷನ್ಶಿಪ್ ಇದೆ ಲೈಕ್ ಹೋಂಡಾ ಸುಜುಕಿ ಯಮಾಹ ಟಿ ವಿ ಎಸ್ ಇವ್ರ ಜೊತೆ ಎಲ್ಲ ಇವರು ಮುಂಚೆಯಿಂದನೂ ಕೆಲಸ ಮಾಡ್ತಾ ಬಂದಿದ್ದಾರೆ ಸುಮಾರು ಹತ್ತರಿಂದ ಹದಿನೈದು ವರ್ಷದಿಂದನೂ ಕೆಲಸ ಮಾಡ್ತಾ ಬಂದಿದ್ದಾರೆ ಇವ್ರಿಗೆ ಬ್ರ್ಯಾಂಡ್ ಜೊತೆ ಟ್ರಸ್ಟ್ ಬಿಲ್ಡ್ ಆಗಿದೆ ಆ ಟ್ರಸ್ಟ್ನ ಯಾರೋ ಒಬ್ರು ಬಂದುಬಿಟ್ಟು ಈಸಿಲಿ ಬ್ರೇಕ್ ಮಾಡೋದು ಕಷ್ಟ ಯಾಕಂದರೆ ನಾಳೆ ಒಂದು ದಿವಸ ಲೋ ಚೈನೀಸ್ ಲೋ ಕ್ವಾಲಿಟಿದೇನಾದರೂ ನೀವು ಐಟಮ್ನ ಬಂದುಬಿಟ್ಟು ತಗೊಂಡೋಗಿ ಬ್ರ್ಯಾಂಡಲ್ಲಿ ಫಿಕ್ಸ್ ಮಾಡಿಬಿಟ್ರೆ ಬ್ರ್ಯಾಂಡಿಗೆ ಭಯ ಆಗುತ್ತೆ ನಾಳೆ ಕಸ್ಟಮರ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಕಸ್ಟಮರ್ ಮಾಡ್ತಾನೆ ಒಂದು ಹೆಡ್ಲೈಟ್ ಏನಾದರೂ ಒಡೆದೋಯ್ತಂದ್ರೆ ಅಂದರೆ ಹೆಡ್ಲೈಟ್ ಏನಾದರೂ ಸರಿ ಇಲ್ಲ ಏನಾದರೂ ಇದಾಯ್ತಂದ್ರೆ ಕಸ್ಟಮರ್ ಯಾರಿಗೆ ಬೈತಾನೆ ಫಿ ಎಮ್ ಇಂಡಸ್ಟ್ರಿಗೆ ಬೈತಾನ ಡೈರೆಕ್ಟ್ ಬ್ರ್ಯಾಂಡ್ಗೆ ಬೈತಾನೆ ಟಿ ವಿ ಎಸ್ಗೆ ಬೈತಾನೆ ಓಂಡಾಗೆ ಬೈತಾನೆ ಯಮ ಹಾಗೆ ಬೈತಾನೆ ಯಾಕಂದರೆ ಅಲ್ಲಿ ಇಮೇಜ್ ಹಾಳಾಗೋದು ಯಮಹ ಅದು ಫಿ ಎಮ್ ಇಂಡಸ್ಟ್ರಿಗೆ ಇದಲ್ಲ ನಿಮ್ಗೆ ಎಷ್ಟೋ ಜನಕ್ಕೆ ಏನು ಗೊತ್ತಿದೆ ನಿಮ್ಮ ಗಾಡಿನಲ್ಲಿ ಯಾವುದು ಲೈಟ್ ಯೂಸ್ ಆಗಿದೆ ಅಂತ ಇದರಿಂದ ಬ್ರ್ಯಾಂಡು ಇನ್ನೊಬ್ರು ಯಾರನ್ನ ಹೊಸ್ದಾಗಿ ಬಂದ್ಬಿಟ್ರೆ ಈಸಿಲಿ ಇವ್ರನ್ನ ಚೇಂಜ್ ಮಾಡಕ್ಕೆ ಬರಲ್ಲ ಇವನ್ನೇನಾದರೂ ನಾಳೆ ಜಾಸ್ತಿ ರೇಟ್ ಕೊಡ್ತೀನಿ ನನಗೆ ಇದು ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಜಾಸ್ತಿ ಆಗ್ತಾಯಿದೆ ನಾನು ಜಾ ಪ್ರೈಸ್ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದಾಗ ಸರಿಯಪ್ಪ ನಿನ್ನ ಹತ್ರ ಬಿಡಿ ಇನ್ನೊಬ್ಬರ ಹತ್ರ ಅಂತ ಅಷ್ಟು ಈಸಿಲಿ ಡಿಸೈಡ್ ಮಾಡಕ್ಕೆ ಬರಲ್ಲ ಇನ್ನೊಂದು ಪಾಯಿಂಟ್ ಏನಂದರೆ ನಾನು ಅನಾಲಿಸ್ ಮಾಡಿದಾಗ ಗೊತ್ತಾಗಿದ್ದು ಎಲ್ಲಾನು ಫ್ಯಾಕ್ಟ್ರಿಗಳು ಬಂದ್ಬಿಟ್ಟು ಓ ಇ ಎಮ್ ಎಲ್ಲಿ ಇರ್ತವೆ ಅಲ್ಲೇ ಇರ್ತವೆ ಅಂದರೆ ಒರಿಜಿನಲ್ ಇಕ್ವಿಪ್ಮೆಂಟ್ ಮ್ಯಾನ್ ಮ್ಯಾನುಫ್ಯಾಕ್ಚರಿಂಗ್ ಯಾರಿದ್ದಾರೆ ಲೈಕ್ ಯಮಹಾದು ಫ್ಯಾಕ್ಟ್ರಿ ಎಲ್ಲಿದೆ ಅದರ ಪಕ್ಕನೇ ಇರುತ್ತೆ ನಿಯರ್ ಬೈನೇ ಇರುತ್ತೆ ಅವಾಗ ಇವನಿಗೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕಮ್ಮಿ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗೋಲ್ಲ ಅವಾಗ ಇವನು ಆ ಕಾಸ್ಟ್ನ ಮಿನಿಮೈಸ್ ಮಾಡ್ತಾನೆ ಆಮೇಲೆ ಇವನು ಆರ್ ಎನ್ ಡಿನಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ದಾನೆ ಅಂದರೆ ಇವಾಗ ಏನು ಈಗ ಎಲ್ ಇ ಡಿ ಬರ್ತಾ ಇದೆ ಮುಂಚೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಫ್ಯೂಚರ್ ಏನು ಬರುತ್ತೆ ಇವನು ಆರ್ ಎನ್ ಡಿ ಇವನೇ ಖುದ್ದು ಆರ್ ಮಾಡ್ತಾನೆ ಇವನು ಆರ್ ಎಂ ಡಿ ಮಾಡೋದ್ರಿಂದ ಬ್ರ್ಯಾಂಡ್ಗಳಿಗೆ ಎಲ್ಪ್ ಆಗುತ್ತೆ ಬಿಕಾಸ್ ಇವನು ಆರ್ ಎನ್ ಡಿ ಮಾಡಿ ಇವ್ನ ದುಡ್ಡು ಖರ್ಚು ಮಾಡಿ ಹೊಸ ಹೊಸ ಇನೋವೇಷನ್ ಮಾಡೋದ್ರಿಂದ ಬ್ರ್ಯಾಂಡ್ಗಳು ಹೊಸ ಹೊಸ ಪ್ರಾಡಕ್ಟ್ನ ಲಾಂಚ್ ಮಾಡ್ಬೋದು ಅವ್ರು ಹೇಳ್ಬೋದು ನಮ್ಮ ಬೈಕಲ್ಲಿ ಇಂಥ ಹೆಡ್ಲೈಟ್ ಇದೆ ನಮ್ಮ ಬೈಕಲ್ಲಿ ಇಂಥ ಲೈಟ್ ಇದೆ ಅವ್ರೇನು ಆರ್ ಎನ್ ಡಿ ಮಾಡಿಲ್ಲ ಇವನು ಆರ್ ಎನ್ ಡಿ ಮಾಡಿರ್ತಾನೆ ಇದರಿಂದ ಬ್ರ್ಯಾಂಡ್ಗೂ ಕೂಡ ಎಲ್ಪ್ ಆಗುತ್ತೆ ಬ್ರ್ಯಾಂಡ್ ಈಸಿಲಿ ಇವನ್ನ ಬಿಟ್ಟು ಹೋಗೋಕ್ಕಾಗಲ್ಲ ಇನ್ನೊಂದು ಮೇನ್ ಏನಂದರೆ ಫಿ ಎಮ್ ಇಂಡಸ್ಟ್ರಿಗೆ ಲೋಕಲ್ ಮಾರ್ಕೆಟ್ ಗೊತ್ತಿದೆ ಲೋಕಲ್ ಮಾರ್ಕೆಟ್ ಅಂದರೆ ನಮ್ಮ ಜನಗಳ ನಡವಳಿಕೆ ಗೊತ್ತಿದೆ ನಮ್ಮ ಜನಗಳಿಗೆ ಏನು ಇಷ್ಟ ಏನು ಇಷ್ಟ ಇಲ್ಲ ಅಂತ ಗೊತ್ತಿದೆ ಅವ್ನು ಅದೇ ರೀತಿ ಪ್ರಾಡಕ್ಟ್ಗಳ್ನ ಲಾಂಚ್ ಮಾಡ್ತಿರ್ತಾನೆ ಅದೇ ರೀತಿ ಅವ್ನು ಇನ್ನೋವೇಷನ್ ಮಾಡ್ತಿರ್ತಾನೆ ಚೈನಾದಲ್ಲಿ ಏನೋ ವರ್ಕ್ ಆಯಿತು ಅಂತ ತಗೊಂಬಂದು ಇಲ್ಲಿ ವರ್ಕ್ ಆಗಲ್ಲ ಅದು ತಗೊಂಬಂದ್ಬಿಟ್ಟು ಚೈನಾದಲ್ಲಿ ಆರ್ಲಿ ಡೇವಿಡ್ಸನ್ ನಡೀತಾ ಇದೆ ಅಂತ ತಗೊಂಡು ಇಂಡಿಯಾದಲ್ಲಿ ಸೆಲ್ ಮಾಡಿದ್ರೆ ಚೈನಾದಲ್ಲಿ ಜಾಸ್ತಿ ದುಡಿಯೋರು ಇದ್ದಾರೆ ತಗೊಳ್ತಾರೆ ಆರ್ಲಿ ಡೇವಿಡ್ಸನ್ನ ಇಂಡಿಯಾದಲ್ಲಿ ಸೆಲ್ ಆಗಲಿಲ್ಲ ವಾಪಸ್ ಹೋದ ಯಾಕೆ ಇಂಡಿಯಾದಲ್ಲಿ ಇನ್ಕಮ್ ಲೆವೆಲ್ ಕಮ್ಮಿ ಇದೆ ನೀನು ಇಂಡಿಯನ್ ಮಾರ್ಕೆಟ್ನ ಅರ್ಥ ಮಾಡ್ಕೊಬೇಕು ಇಂಡಿಯನ್ ಮಾರ್ಕೆಟ್ ಅರ್ಥ ಮಾಡ್ಕೊಬೇಕಾದ್ರೆ ನೀನು ಲೋಕಲ್ ಆಗಿರಬೇಕು ಇವ್ನಿಗೆ ಅರ್ಥ ಆಗುತ್ತೆ ಅದು ಮಾರ್ಕೆಟ್ ಹೆಂಗೆ ಏನು ಅಂತ ಇದೊಂದು ರೀಸನ್ನು ಚೈನೀಸ್ ಪ್ಲೇಯರ್ ಬಂದುಬಿಟ್ಟು ಇವ್ರನ್ನ ಈಸಿಲಿ ಡಿಸ್ಟರ್ಬ್ ಮಾಡೋಕೆ ಬರಲ್ಲ ಆಮೇಲೆ ಈಗ ಗೌರ್ಮೆಂಟ್ ಇದೆಯಲ್ಲ ಮೋದಿ ಗೌರ್ಮೆಂಟು ಇದೇನು ಫೋಕಸ್ ಮಾಡ್ತಿದ್ದೇಳಿ ಮೇಕ್ ಇನ್ ಇಂಡಿಯಾ ಫೋಕಸ್ ಮಾಡ್ತಾ ಇದೆ ಲೋ ಪ್ರೊಡಕ್ಷನ್ ಮಾಡಿಬಿಟ್ಟು ಇಲ್ಲಿ ತಮ್ಮ ಸೆಲ್ ಮಾಡೋಕ್ಕೆ ಇವರು ಬಿಡೋದೇ ಇಲ್ಲ ಯಾಕಂದರೆ ಇವ್ರಿಗೆ ಇನ್ಸೆಂಟಿವ್ ಕೊಡ್ತಾರೆ ಈಗ ನೀವೇನಾದರೂ ಲೋಕಲ್ ಪ್ರಾಡಕ್ಟ್ಗಳ್ನ ಯೂಸ್ ಮಾಡಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇನ್ಸೆಂಟಿವ್ ಕೊಡ್ತಾರೆ ಈಗ ಮಾರುತಿಗೆ ಏನಾದರೂ ನೀನು ಲೋಕಲ್ ಪ್ರಾಡಕ್ಟ್ನ ಯೂಸ್ ಮಾಡಿಬಿಟ್ಟು ಕಾರ್ ತಯಾರು ಮಾಡಿದೆಯಾ ಅಂದರೆ ಮಾರುತಿಗೆ ಒಂದು ಟೂ ತ್ರೀ ಪರ್ಸೆಂಟ್ ಇನ್ಸೆಂಟಿವ್ ಕೊಡ್ತಾರೆ ಟೂ ತ್ರೀ ಪರ್ಸೆಂಟ್ ಆನ್ ಸೇಲ್ಸ್ ಎಷ್ಟು ಆಗುತ್ತೆ ಒಂದು ಲಕ್ಷ ಕೋಟಿ ಏನಾದರೂ ಒಂದು ಸೇಲ್ಸ್ ಅಂದರೆ ತ್ರೀ ಪರ್ಸೆಂಟ್ ಅಂದರೂ ಮೂರು ಸಾವಿರ ಕೋಟಿ ಮೂರು ಸಾವಿರ ಕೋಟಿ ಜಾಸ್ತಿ ಬರುತ್ತಲ್ಲ ಅವಾಗ ಮಾರುತಿ ಏನು ಮಾಡ್ತಾನೆ ಲೋಕಲಲ್ಲಿರೋ ಪ್ರಾಡಕ್ಟ್ಗಳ್ನ ಯೂಸ್ ಮಾಡ್ತಾನೆ ಆಮೇಲೆ ಬೇರೆಯವ್ರು ಯಾರೋ ತಮ್ಮಂದು ಇಂಡ್ಯಾದಲ್ಲಿ ಸೆಲ್ ಮಾಡೋಕ್ಕೆ ಗೌರ್ಮೆಂಟ್ ಕೂಡ ಬಿಡೋಲ್ಲ ಡಂಪಿಂಗ್ ಆಂಟಿ ಡಂಪಿಂಗ್ ಡ್ಯೂಟಿ ಆಗುತ್ತೆ ಆಮೇಲೆ ಸಪ್ಲೈ ಚೈನ್ ಮ್ಯಾನೇಜ್ ಮಾಡೋದಿದೆಯಲ್ಲ ಭಾರಿ ಕಷ್ಟ ಯಾಕಂದರೆ ಓಇ ಎಮ್ ಇದಾವಲ್ಲ ಯಾವುದು ಲೈಕ್ ಇದು ಒಂಥರ ಫೋನು ಇದ್ರ ಥರ ಅಲ್ಲ ಇದು ಇದನ್ನೆಲ್ಲಾನು ಕ್ಲೀನಾಗೆ ಮ್ಯಾನೇಜ್ ಮಾಡಬೇಕು ಅಲ್ಲಿಂದ ತರಿಸ್ಕೊಂಬರ್ಬೇಕು ತರಿಸ್ಕೊಂಬಂದು ಪ್ರತಿಯೊಂದು ಜಿಲ್ಲೆ ಯಾವ ಯಾವ ಊರಲ್ಲಿ ಕಂಪ್ನಿಗಳದ್ದು ಫ್ಯಾಕ್ಟ್ರಿ ಇದಾವೆ ಅಲ್ಲಿಗೆಲ್ಲ ಕಳಿಸ್ಬೇಕು ಒಂದೇ ಕಂಪ್ನಿ ಇರಲ್ಲ ಬೇರೆ ಬೇರೆ ಕಂಪ್ನಿಗಳು ಇರ್ತವೆ ಇದನ್ನೆಲ್ಲ ಮ್ಯಾನೇಜ್ ಮಾಡಬೇಕು ಇದು ಆಲ್ಮೋಸ್ಟ್ ಆಲ್ ಇಂಪಾಸಿಬಲ್ ಈ ಸಪ್ಲೈ ಚೈನ್ ಮ್ಯಾನೇಜ್ ಮಾಡೋದು ಬೇರೆ ಬೇರೆ ಹೊರಗಡೆಯಿಂದ ಬಂದ ಕಂಟ್ರಿಗಳಿಗೆ ಕಷ್ಟ ಇಲ್ಲೇ ಯಾರೋ ಒಬ್ಬ ನಾಳೆ ಸ್ಟಾರ್ಟ್ ಮಾಡ್ತೀನಿ ಅಂದ್ರೂ ಕಷ್ಟ ಅಲ್ಲ ನಾನು ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದೀನಿ ಸರ್ ನಂದು ಹೆಡ್ಲೈಟ್ ಸಖತ್ತಾಗಿ ಮಾಡ್ತೀನಿ ನಂದನ್ನೇ ನಿಮ್ಮ ಗಾಡಿನಲ್ಲಿ ಹಾಕಿ ಅಂದರೆ ಅಂದ್ರೆ ನಂಬ್ತಾರೆ ಹಳೆ ಪ್ಲೇಯರ್ಗಳೇ ನಂಬ್ತಾ ಹಳೆ ಪ್ಲೇಯರ್ ಇದ್ದರೆ ಅವನಿಗೆ ಮಾರ್ಕೆಟ್ ಬಗ್ಗೆ ಗೊತ್ತಿರುತ್ತೆ ಅವನಿಗೆ ಆರ್ ಎಂಟಿ ಮಾಡಿರ್ತಾನೆ ಅವನಿಗೆ ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆ ಗೊತ್ತಿರುತ್ತೆ ಇದರಿಂದ ಬ್ರ್ಯಾಂಡ್ಗಳು ಕೂಡ ಹಳೊಬ್ರನ್ನೇ ನಂಬುತ್ತೆ ಹೊಸೊಬ್ರ ಜೊತೆ ಈಸಿಲಿ ಹೋಗಲ್ಲ ಅದನ್ನೇ ನೀವು ಸ್ಕ್ರೀನರಲ್ಲಿ ಹೋಗ್ಬಿಟ್ಟು ಎಮ್ ಇಂಡಸ್ಟ್ರಿ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿಬಿಟ್ಟು ಇಲ್ಲಿ ಅವ್ರದ್ದು ಇಯರ್ ಆನ್ ಇಯರ್ ಪ್ರಾಫಿಟ್ ಇರುತ್ತಲ್ಲ ಅಲ್ಲಿ ಬಂದ್ಬಿಟ್ಟು ಚೆಕ್ ಮಾಡಿ ಅವ್ರದು ಮಾರ್ಜಿನ್ ನೋಡಿ ಎಷ್ಟು ಸ್ಟೇಬಲ್ ಆಗಿದೆ ಓ ಪಿ ಎಮ್ ಅಂತಿದೆಯಲ್ಲ ಹನ್ನೆರಡು ಪರ್ಸೆಂಟು ಹನ್ನೆರಡು ಪರ್ಸೆಂಟು ಹದಿಮೂರು ಪರ್ಸೆಂಟು ಹನ್ನೊಂದು ಪರ್ಸೆಂಟು ಹದಿಮೂರು ಪರ್ಸೆಂಟು ಎಷ್ಟು ಸ್ಟೇಬಲ್ ಆಗಿದೆ ನಿಮ್ಗೆ ಇದನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇವನ ಹತ್ರ ಪ್ರೈಸಿಂಗ್ ಪವರ್ ಇದೆ ಅಂತ ನಾನು ಅವಾಗಲೇ ಹೇಳ್ದಂಗೆ ಐವತ್ತು ರೂಪಾಯಿ ಇರೋ ಸಮೋಸ ಎಪ್ಪತ್ತು ರೂಪಾಯಿ ಆದ ತಕ್ಷಣ ಮಾರ್ಜಿನ್ ಹೇಳಿ ಐವತ್ತು ಪರ್ಸೆಂಟ್ ಇರೋ ಮಾರ್ಜಿನ್ ಬಂದ್ಬಿಟ್ಟು ಮೂವತ್ತು ಪರ್ಸೆಂಟ್ ಆಯಿತು ಸಡನ್ಲಿ ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಮಾರ್ಜಿನ್ ಡೌನ್ ಆಯಿತು ಇಲ್ಲ ಆ ಥರ ಡೌನ್ ಆಗಿಲ್ಲ ಅಂದರೆ ಇಲ್ಲೇನು ತೋರಿಸ್ತಾ ಇದೆ ಹೇಳಿ ಇವನ ಹತ್ರ ಪ್ರೈಸಿಂಗ್ ಪವರ್ ಇದೆ ನಾಳೆ ಒಂದು ದಿವಸ ರಾ ಮೆಟೀರಿಯಲ್ ಪ್ರೈಸ್ ಇನ್ಕ್ರೀಸ್ ಆದರೂ ಕೂಡ ಇವನು ಕಸ್ಟಮರ್ ಕಸ್ಟಮರ್ಗೆ ಪಾಸ್ ಆನ್ ಮಾಡ್ತಾನೆ ಈಗ ಇಷ್ಟೆಲ್ಲ ನೋಡಿದ್ಮೇಲೆ ಈ ಕಂಪ್ನಿ ಹದಿನೇಳು ಪಿಯಲ್ಲಿ ಟ್ರೇಡ್ ಆಗ್ತಾ ಇದೆ ಇದು ಚೀಪ್ ತಾನೆ ಚೀಪ್ ಅಲ್ವಾ ಇವತ್ತೆಲ್ಲ ನಾಳೆ ಯಾರನ್ನ ಒಬ್ಬ ಇದು ಕಂಪ್ನಿ ಬಗ್ಗೆ ಅನಾಲಿಸಿಸ್ ಮಾಡಿ ಕಂಪ್ನಿ ಬಗ್ಗೆ ಗೊತ್ತಾದರೆ ನಾಳೆ ಒಬ್ಬ ಅವನಿಗೆ ಇಪ್ಪತ್ತೈದು ಪಿ ಕೊಟ್ಟು ತಾಣಕ್ಕೂ ರೆಡಿ ಇರ್ತಾನೆ ಅದೇ ರೀತಿ ಆಯಿತು ಇವಾಗ ಕಂಪ್ನಿದು ಪಿ ಟ್ವೆಂಟಿ ಫೋರ್ ಟ್ವೆಂಟಿ ನಲ್ಲಿ ಟ್ರೇಡ್ ಆಗ್ತಾಯಿದೆ ನಾನು ರೀಸೆಂಟ್ಲಿ ಸೆಲ್ ಮಾಡಿದೆ ಅದೊಂದು ರೀಸನ್ಗಷ್ಟೇ ಬಟ್ ನನ್ನದು ಇನ್ನೊಂದು ಅಕೌಂಟಲ್ಲಿ ಇನ್ನೂ ಇದೆ ಅಲ್ಲಿ ಇನ್ನೂ ಜಾಸ್ತಿ ಕ್ವಾಂಟಿಟಿ ಇದೆ ಹಂಗಂತ ಇದು ಬೈಸೇಲ್ ರೆಕಮೆಂಡೇಶನ್ ಅಲ್ಲ ದಯವಿಟ್ಟು ನಮ್ಮ ವೀಡಿಯೋಸ್ ನೋಡ್ಬಿಟ್ಟು ಬೈ ಸೇಲ್ ರೆಕಮೆಂಡೇಶನ್ ಅಂತ ಅನ್ಕೊಬೇಡಿ ಆಲ್ರೆಡಿ ಪ್ರೈಸ್ ಮೇಲೋಗಿದೆ ನೀವೇನಾದರೂ ಎಂಟ್ರಿ ಆದರೆ ಕಾಣೋ ಚಾನ್ಸ್ ಇರುತ್ತೆ ದಯವಿಟ್ಟು ಬೈ ಸೇಲ್ ರೆಕಮೆಂಡೇಶನ್ ಅಂತ ಅನ್ಕೊಬೇಡಿ ಇದನ್ನ ಒಂದು ಕಲಿಯೋಕ್ಕೋಸ್ಕರ ಯೂಸ್ ಮಾಡಬೇಕಲ್ಲ ಈಗ ಯಾವ್ದಾನ ಒಂದು ಈ ನಾನು ಫಿಎಂ ಇಂಡಸ್ಟ್ರಿದ ಎಕ್ಸಾಂಪಲ್ ತಗೊಂಡಿಲ್ಲದ್ರೆ ನಾನು ಹೆಂಗೆ ಎಕ್ಸಾಂಪಲ್ ಕೊಡೋಕ್ಕಾಗುತ್ತೆ ಎಕ್ಸಾಂಪಲ್ ಏನಾದರೂ ಹೇಳ್ಬೇಕಂದ್ರೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಒಂದು ಎಕ್ಸಾಂಪಲ್ ತಗೊಳ್ಬೇಕಾ ನೀವು ಅದನ್ನೇ ಏನೋ ಸೆಲ್ ತರ ಥಿಂಕ್ ಮಾಡ್ಬಿಟ್ಟು ಓಡೋಕ್ ಬೈ ಮಾಡ್ಬಿಟ್ರೆ ದಟ್ ಇಸ್ ಫೂಲಿಷ್ನೆಸ್ ನಾನು ಹೇಳ್ತಿರೋದು ನೀವು ಕೂಡ ಅನಾಲಿಸಿಸ್ ಮಾಡಿ ನಾನು ಒಂದು ವೀಡಿಯೋ ಮಾಡ್ತೀನಿ ಒಂದು ಕಂಪನಿ ಈ ಮೇನ್ ಮೇನ್ ಆಗಿ ಏನೇನು ನೋಡಿದ್ರೆ ನಮಗೆ ಕ್ಲೀನ್ ಗೊತ್ತಾಗುತ್ತೆ ಯಾವ ರೀತಿ ನಾವು ಒಂದು ಫ್ರೇಮ್ ವರ್ಕ್ ಇಟ್ಕೊಂಡು ನಾವು ಯಾವ ರೀತಿ ಒಂದು ಅನಾಲಿಸಿಸ್ ಮಾಡಬೇಕು ಅಂತ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು ಅವಾಗ್ಲೇ ಹೇಳಿದಂಗೆ ನೀವೇನಾದ್ರೂ ರಿಸ್ಕ್ ಫ್ರೀ ಇನ್ವೆಸ್ಟ್ಮೆಂಟ್ ನೋಡ್ತಾ ಇದ್ರೆ ನಾನು ಅವಾಗಲೇ ಹೇಳ್ದಂಗೆ ಆದಿತ್ಯ ಬಿರ್ಲಾದವರು ಒಂದು ಹೊಸ ಎನ್ ಎಫ್ ಒ ತರ್ತಾ ಇದಾರೆ ಆನ್ ಎಫ್ ಓದ ನೀವು ಏನಾದ್ರೂ ಇನ್ವೆಸ್ಟ್ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಲಿಂಕ್ ಯೂಸ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿ ಈ ಫಂಡ್ ಇದೇ ತಿಂಗಳು ಹದಿನೈದನೇ ತಾರೀಕು ಕ್ಲೋಸ್ ಆಗ್ತಾ ಇದೆ